तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ. ಸೊಬಗು, ಸೌಂದರ್ಯ, ಗ್ಲ್ಯಾಮರ್, ಫ್ಯಾಷನ್, ಟ್ರೆಡಿಷನ್, ನಯವಾದ ರೇಷ್ಮೆ ಸೀರೆಗಳಿಗೆ ಕಲಬುರಗಿ ನಗರದ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್. ವಿಶೇಷ ಹಬ್ಬಗಳು, ಮದುವೆ, ಉಪನಯನ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಸಾಂಪ್ರದಾಯಿಕ ಮತ್ತು ನವನವೀನ ಡಿಸೈನರ್ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಮತ್ತು ಬಣ್ಣಗಳಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿ. ಕಾಂಜೀವರಂ, ಧರ್ಮಾವರಂ ಸಿಲ್ಕ್, ವಿಶ್ವ ಪ್ರಸಿದ್ಧ ಮೈಸೂರು ಸಿಲ್ಕ್ಸ್, ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು, ಕೊಯಮತ್ತೂರು ಸೀಕೋ ಸಿಲ್ಕ್, ನಾರಾಯಣ್ ಪೇಟ್ ಸೀರೆಗಳು, ಮಲಾಯಿ ಸಿಲ್ಕ್ ಎಂದೇ ಪ್ರಸಿದ್ಧಿ ಪಡೆದ ಸಾಫ್ಟ್ ಸಿಲ್ಕ್, ಬನಾರಸ್ ಸೀರೆಗಳು, ಇಲ್ಕಲ್ ರೇಷ್ಮೆ ಸೀರೆಗಳು ಮತ್ತು ಬಗೆ ಬಗೆಯ ಕಾಟನ್ ಸೀರೆಗಳು ಸೇರಿದಂತೆ ಫ್ಯಾನ್ಸಿ ಡಿಸೈನರ್ ಮತ್ತು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್. ಭೇಟಿ ಕೊಡಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್, ನಂಬರ್ 144, ಬಸುದೆ ಟವರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847227761. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಏಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋಚಯಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಇಡೀ ಜಗತ್ತಿಗೆ ಆದರ್ಶ ಪತಿವ್ರತೆಯಾಗಿ ಮೆರೆದ ದಮಯಂತಿ ತಾನು ಮಾಡಿದ ಧರ್ಮ ತನ್ನ ಪಾತಿವ್ರತ್ಯದ ಪ್ರಭಾವ ದೇವತೆಗಳ ಅನುಗ್ರಹ ಇವುಗಳೆಲ್ಲದರ ಪರಿಣಾಮವಾಗಿ ತನ್ನ ಮನೆ ತಾನು ಸೇರಿದ್ದಾಳೆ. ಅರ್ಧರಾತ್ರಿಯಲ್ಲಿ ನಡುಕಾಡಿನಲ್ಲಿ ಅರ್ಧ ವಸ್ತ್ರವನ್ನು ಛೇದನ ಮಾಡಿಕೊಂಡು ನಲರಾಜ ಹೊರಟಾಗ ದೇವತೆಗಳ ಸುಪರ್ದಿಗೆ ಒಪ್ಪಿಸಿ ಹೋಗ್ತಾನೆ. ವಸು, ರುದ್ರ, ಆದಿತ್ಯರು, ಅಶ್ವಿದೇವತೆಗಳು, ಮರುದ್ದೇವತೆಗಳು ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಗವಂತ ಅನಂತ ರೂಪಗಳಿಂದ ದಮಯಂತಿಯ ರಕ್ಷಣೆಯನ್ನು ಮಾಡಲಿ. ಈ ಜನ್ಮದಲ್ಲಿ ನಾನು ದಮಯಂತಿಗೆ ಪತಿ, ದಮಯಂತಿಗೆ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಅಗ್ನಿಸಾಕ್ಷಿಯಾಗಿ ತೆಗೆದುಕೊಂಡವ ಅಂತ
ಆದರೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಎಲ್ಲ ಜೀವರ ರಕ್ಷಣೆಯನ್ನು ಮಾಡುವುದು ಆ ಭಗವಂತನೇ. ಅಂತಹ ಸರ್ವರಕ್ಷಕನಾದ ಭಗವಂತನ ಸುಪರ್ದಿಗೆ, ಭಗವಂತನ ದಾಸರಾದ ಎಲ್ಲ ದೇವತೆಗಳ ರಕ್ಷಣೆಯ ಭರವಸೆಯಲ್ಲಿ ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ನಲರಾಜ ಉದ್ಗಾರ ತೆಗೆದದ್ದು. ಆ ಪ್ರಾರ್ಥನೆ ಹುಸಿ ಹೋಗಿಲ್ಲ. ದೇವತೆಗಳೆಲ್ಲ ರಕ್ಷಣೆ ಮಾಡಿದ್ದಾರೆ. ಇಂತಹ ಕಾಡಿನಲ್ಲಿಯೂ ತನ್ನ ಚಾರಿತ್ರ್ಯವನ್ನು ಉಳಿಸಿಕೊಂಡು ಪ್ರಾಣವನ್ನೂ ರಕ್ಷಣೆ ಮಾಡಿಕೊಂಡು ಸುರಕ್ಷಿತವಾಗಿ ಚೇದಿ ದೇಶದ ರಾಜನ ಮನೆಗೆ ಸೇರಿ ಅಲ್ಲಿಂದ ತನ್ನ ಮನೆಗೆ ಸೇರಿ ಆನಂದವಾಗಿದ್ದಾಳೆ. ಆದರೆ ಮಾನಸಿಕವಾಗಿ ಪತಿಯ ಸಮಾಗಮವಾಗುವವರೆಗೆ ಇನ್ನೂ ಪೂರ್ಣವಾದ ತೃಪ್ತಿ ಇಲ್ಲ ಅವರಿಗೆ. ವಿಶ್ವಾಸ ಕಡಿಮೆಯಾಗಿಲ್ಲ. ಯಾವ ಧರ್ಮ ನನ್ನ ರಕ್ಷಣೆಯನ್ನು ಮಾಡಿದೆ ಅದೇ ಧರ್ಮ ನಲರಾಜನನ್ನೂ ರಕ್ಷಣೆ ಮಾಡುತ್ತೆ. ಅವನೂ ಸುರಕ್ಷಿತವಾಗಿ ಬರ್ತಾನೆ. ಮತ್ತೆ ರಾಜ್ಯವನ್ನು ಆಳುವಂತಹ ಕಾಲ ಬರುತ್ತೆ. ಅವತ್ತು ಕಾಡಿನಲ್ಲಿ ತಪಸ್ವಿಗಳು ಇದ್ದಕ್ಕಿದ್ದಂತೆ ಅಭಿವ್ಯಕ್ತರಾಗಿ ಆದೇಶ ನೀಡಿದ್ದಿದೆ. ಉದರ್ಕಸ್ತವ ಕಲ್ಯಾಣಿ ಕಲ್ಯಾಣೋ ಭವಿತಾ ಧ್ರುವಂ. ಮಹಾಕಲ್ಯಾಣ ಮಹಾಮಂಗಲ ನಿನಗಾಗೋದಿದೆ. ಮತ್ತೆ ರಾಜ್ಯವನ್ನು ಆಳುವಂತಹ ನಿನ್ನ ಪತಿಯ ಜೊತೆಗೆ ನೀನು ಮೆರೀತೀಯ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ವ್ಯರ್ಥ ಆಗೋದಿಲ್ಲ. ಏನೋ ಬಾಯಿ ಇದೆ ಅಂತ ಆಡುವ ಮಾತುಗಳಲ್ಲ ಅವು. ಒಂದೊಂದು ಮಾತುಗಳ ಹಿಂದೆ ಅವರು ಮಾಡಿದಂತಹ ತಪಸ್ಸಿದೆ, ಪುಣ್ಯ ಇದೆ, ಭಗವಂತನ ಅನುಗ್ರಹದ ಬಲ ಇದೆ. ಅವರ ನುಡಿ ಇದು ಸತ್ಯವಾಗುತ್ತೆ. ನನ್ನ ಪುಣ್ಯದ ಬೆಲೆ ಎಷ್ಟೋ ಗೊತ್ತಿಲ್ಲ, ಆದರೆ ಅವರ ಆಶೀರ್ವಾದದ ಬಲ ಬಹಳ ಇದೆ. ನಿಶ್ಚಿತವಾಗಿಯೂ ನಲನ ಸಮಾಗಮವಾಗತ್ತೆ ಅಂತನ್ನುವ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾಳೆ. ಪಾಂಡವರ ಕಥೆಯಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟು ಪಾಂಡವರು ಮೃತರಾಗಿದ್ದಾರೆ ಅಂತ ಎಲ್ಲ ಕಡೆಗೆ ಪ್ರಸಿದ್ಧಿಯಾದರೆ, ದ್ರುಪದ ರಾಜ ದ್ರೌಪದಿಯ ಸ್ವಯಂವರವನ್ನು ಮಾಡುವಾಗ ಒಂದು ಮನಸ್ಸಿನಲ್ಲಿ ವಿಶ್ವಾಸ ಇಟ್ಟುಕೊಂಡಿದ್ದನಂತೆ, ನಿಶ್ಚಿತವಾಗಿಯೂ ಅರ್ಜುನ ಬಂದು ಈ ಸ್ವಯಂವರದಲ್ಲಿ ದ್ರೌಪದಿಯನ್ನು ಮದುವೆಯಾಗ್ತಾನೆ ಅಂತ. ಜನ ಎಲ್ಲ ಅಂದರು ಇದೇನು ಹುಚ್ಚು, ಅವರು ಅರಗಿನ ಮನೆಯಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ, ಅವರ ಉತ್ತರ ಕ್ರಿಯೆಯೆಲ್ಲ ಆಗಿ ಹೋಯಿತು, ಇನ್ನೆಲ್ಲಿಯ ಪಾಂಡವರು, ಎಲ್ಲಿಯ ಅರ್ಜುನ, ಏನು ಮದುವೆ ಆಗ್ತಾನೆ ನಿನ್ನ ಮಗಳ ಜೊತೆಗೆ, ನೀನು ಕನಸು ಕಾಣ್ತಾ ಇದ್ದೀಯಾ ಅಂತ. ಏನು ವಿಶ್ವಾಸ ದ್ರುಪದ ರಾಜನಿಗೆ? ತನ್ನ ಸಂಕಲ್ಪದ ಮೇಲೆ ವಿಶ್ವಾಸ ಅಲ್ಲ, ತನ್ನ ಪುಣ್ಯದ ಬಗ್ಗೆ ಅಭಿಮಾನ ಅಲ್ಲ. ಯಾಜೋಪಯಾಜ ಮುಖ ನಿಸ್ಸೃತಃ, ಯಾಜೋಪಯಾಜರು ಅಂತನ್ನುವ ಪುರೋಹಿತರು ಬಂದು ಯಜ್ಞ ಮಾಡಿಸಿ ಅರ್ಜುನನ ಕೈ ಹಿಡಿಯುವಂತಹ ಮಗಳಾಗಬೇಕು ಅಂತ ಸಂಕಲ್ಪ ಮಾಡಿದಾಗ ಅವತಾರ ಮಾಡಿದ್ದು ದ್ರೌಪದಿ. ಯಜ್ಞದಲ್ಲಿ ಭಗವಂತನಿಗೆ ಅವರು ಪ್ರಾರ್ಥನೆ ಮಾಡಿದ್ದು ಅರ್ಜುನನನ್ನು ಕೈ ಹಿಡಿಯುವ ಮಗಳು, ದ್ರೋಣಾಚಾರ್ಯರನ್ನು ಸಂಹಾರ ಮಾಡುವ ಒಬ್ಬ ಮಗ ಬೇಕು ಅಂತ. ಮಗ ಧೃಷ್ಟದ್ಯುಮ್ನ, ಮಗಳು ದ್ರೌಪದಿ. ಹಾಗಾದರೆ ಆ ರೀತಿಯ ಅವರ ವಚನ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನಲ್ಲೆಲ್ಲ ಸುದ್ದಿಯಾಗಿದೆಯಲ್ಲ, ಪಾಂಡವರು ಮೃತರಾಗಿದ್ದಾರೆ ಅರಗಿನ ಮನೆಯಲ್ಲಿ ಸುಟ್ಟು ಅಂತ. ಆ ಸುದ್ದಿ ಸುಳ್ಳಾದೀತು, ಜಗತ್ತೆಲ್ಲ ಹರಡಿದ ಸುದ್ದಿ ಸುಳ್ಳಾದೀತು. ಜ್ಞಾನಿಗಳ ಮುಖದಿಂದ ಬಂದ ವಚನ ಸುಳ್ಳಾಗೋದಿಲ್ಲ. ಪಾಂಡವರು ಬದುಕಿರ್ತಾರೆ, ಅರ್ಜುನ ಬರ್ತಾನೆ, ಮದುವೆಯಾಗ್ತಾನೆ ದ್ರೌಪದಿಯನ್ನು ಅನ್ನುವ ವಿಶ್ವಾಸದಿಂದ ಸ್ವಯಂವರವನ್ನು ಮಾಡ್ತಾನೆ. ಅದು ಸತ್ಯ ಆಯಿತು. ಅರಗಿನ ಮನೆಯಲ್ಲಿ ಸುಟ್ಟಿಲ್ಲ, ಪಾಂಡವರು ಬಂದಿದ್ದಾರೆ ವೇಷಾಂತರದಲ್ಲಿ. ಅರ್ಜುನನೇ ಸ್ವಯಂವರದಲ್ಲಿ ಲಕ್ಷವೇಧ ಮಾಡಿದ, ದ್ರೌಪದಿಯನ್ನು ಮದುವೆಯಾದ. ವಿಶ್ವಾಸ ಫಲದಾಯಕ, ಅದೇ ತರಹದ ವಿಶ್ವಾಸ ದಮಯಂತಿಗೆ ಇದೆ. ಹೇಳ್ತಾಳೆ ತಾಯಿಗೆ, ಶೀಘ್ರದಲ್ಲಿ ಕೊಟ್ಟು ಕಳಿಸಬೇಕು ನಲರಾಜನನ್ನು ಹುಡುಕಿಕೊಂಡು ಬರುವುದಕ್ಕೆ ಅಂತ. ಪರ್ಣಾದ ಅಂತ ಒಬ್ಬ ಬ್ರಾಹ್ಮಣ, ಹೆಸರಿಗೆ ತಕ್ಕಂತೆ ಮಹಾತಪಸ್ವಿ,
ಬರೇ ಎಲೆಗಳನ್ನು ತಿಂದು ಬದುಕುವವ. ಪರ್ಣಾದ, ಪರ್ಣ ಅಂದರೆ ಎಲೆಗಳು, ಎಲೆಗಳನ್ನು ಮಾತ್ರ ತಿಂದು ಬದುಕುವಂತಹ ಮಹಾತಪಸ್ವಿಯಾದಂತಹ ಬ್ರಾಹ್ಮಣ, ಶ್ರೇಷ್ಠನಾದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ಕರೆದು ಹೇಳಿದರು, ನೀನು ಹುಡುಕಿಕೊಂಡು ಬರಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಳರಾಜನನ್ನು ನೋಡಿಕೊಂಡು ಬರಬೇಕು. ಅವನು ನಲ ಅಂತ ನಿನಗೆ ವಿಶ್ವಾಸ ಬರೋದಕ್ಕೆ ಕೆಲವು ಮಾತುಗಳನ್ನು ಹೇಳುತ್ತೇನೆ, ನಡೆದ ಕಥೆಗಳನ್ನು, ಅದನ್ನು ನೀನು ಅಲ್ಲಲ್ಲಲ್ಲಿ ಜನರ ಮಧ್ಯದಲ್ಲಿ ಆ ಮಾತುಗಳನ್ನು ಹೇಳಬೇಕು. ಯಾರು ಉತ್ತರ ಕೊಡ್ತಾರೋ ಅವರನ್ನೇ ನಲ ಅಂತ ನಾವು ನಂಬಬಹುದು. ಅವರ ಬಗ್ಗೆ ನೀನು ಬಂದು ಸೂಚನೆ ಕೊಟ್ಟರೆ ಮುಂದಿನ ವಿಚಾರ ನಾವು ಮಾಡ್ತೇವೆ. ಕ್ವನುತ್ವಂ ಕಿತವಚ್ಛಿತ್ವ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ಉತ್ಸೃಜ್ಯ ವಿಪಿನೆ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯ. ಅರ್ಧರಾತ್ರಿಯಲ್ಲಿ ಮಲಗಿದ ಹೆಂಡತಿಯನ್ನು ವಸ್ತ್ರವನ್ನು ಕತ್ತರಿಸಿ ಬಿಟ್ಟು ಹೋದಿಯಲ್ಲ, ಇದು ಧರ್ಮವೇ? ನಿನ್ನನ್ನು ಸ್ಮರಿಸ್ತಾ, ನಿನ್ನನ್ನೇ ಚಿಂತನೆ ಮಾಡ್ತಾ, ದುಃಖದಿಂದ ತಪ್ತಳಾಗಿ ಒದ್ದಾಡುವಂತಹ ಅವಳನ್ನು ಸಂತೋಷಪಡಿಸುವುದಕ್ಕೆ ನೀನು ಯಾವ ಪ್ರಯತ್ನವನ್ನು ಮಾಡೋದಿಲ್ವೇ? ಎಂತಹ ಅರಣ್ಯ, ಎಂತಹ ಕ್ರೂರವಾದ ಮೃಗಗಳು, ಭೂತಪ್ರೇತ ಪಿಶಾಚಗಳೇನು, ಇದ್ಯಾವುದೂ ವಿಚಾರ ಮಾಡದಂತೆ ನಿನ್ನನ್ನೇ ನಂಬಿದವಳು, ಯಾವ ಕಾಲಕ್ಕೂ ನಿನ್ನ ರಕ್ಷಣೆಯನ್ನು ಬಿಡೋದಿಲ್ಲ ಅಂತ ಅಗ್ನಿಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡಿದಂತಹ ವ್ಯಕ್ತಿ ಈ ರೀತಿಯಾಗಿ ಹೋಗಿ ಬಿಟ್ಟು ಹೋದದ್ದು ನ್ಯಾಯವೇ ಅಂತ ಕೆಲವು ಶ್ಲೋಕಗಳನ್ನು ಮಾಡಿ ನೀವು ಹೇಳ್ತಾ ಹೋಗು. ಸಂಬಂಧ ಇಲ್ಲದೇ ಇದ್ದವರು ಯಾರೋ ಏನೋ ಶ್ಲೋಕ ಹೇಳ್ತಾ ಇದ್ದಾರೆ ಅಂತಂತಾರೆ. ನಿಜವಾಗಿ ಅವನು ನಲನಾಗಿದ್ದರೆ ಈ ಶ್ಲೋಕವನ್ನು ಕೇಳಿದಾಗ ಅವನ ಮುಖದಲ್ಲಿ ವಿಕಾರವಾಗುತ್ತೆ, ಅವನೇನಾದರೂ ಉತ್ತರವನ್ನು ಕೊಡ್ತಾನೆ, ಆಗ ನೀನು ನನಗೆ ಬಂದು ತಿಳಿಸು ಅಂತ. ಪರ್ಣಾದ ಅದೇ ರೀತಿ ಅಲ್ಲಲ್ಲಲ್ಲಿ ಹೋಗ್ತಾ ಇದ್ದಾನೆ ಬೇರೆ ಬೇರೆ ಕಡೆಗೆ. ಆಗ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡುವಂತೆ ಯಾವ ಅಯೋಧ್ಯ ಪಟ್ಟಣದಲ್ಲಿ ನಲರಾಜ ಬಾಹುಕ ಎಂಬ ಹೆಸರಿನಿಂದ ಕಪ್ಪು ಬಣ್ಣದ ಶರೀರವನ್ನು ಕರ್ಕೋಟಕ ನಾಗನಿಂದ ಕಚ್ಚಿಸಿಕೊಂಡು ಕಪ್ಪು ಬಣ್ಣದ ಶರೀರವನ್ನು ಪಡೆದು ನಿಂತಿದ್ದಾನೆ. ಅಂತಹ ಅಯೋಧ್ಯ ಪಟ್ಟಣಕ್ಕೆ ಬಂದ ಪರ್ಣಾದ ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆ ಜನಗಳ ಮಧ್ಯದಲ್ಲಿ ಶ್ಲೋಕಗಳನ್ನು ಹೇಳುವಂತೆ ಇವನ ಮುಂದೂ ಹೇಳಿದ್ದಾನೆ. ಸಹಜವಾಗಿ ಇವನ ಕಿವಿಗೆ ಬಿದ್ದಾಗ ಇವನಿಗೆ ಕಣ್ಣಲ್ಲಿ ನೀರು ತುಂಬಿದೆ, ಮುಖ ಬಾಡಿ ಹೋಗಿದೆ, ಮೈ ನಡಗುತ್ತಾ ಇದೆ, ಆ ಎಲ್ಲ ಘಟನೆ ಮರುಕಳಿಸ್ತಾ ಇದೆ ಮನಸ್ಸಿನಲ್ಲಿ. ಈ ಕೆಲಸ ಮಾಡಿದ್ದು ತಾನೇ ಅಂತನ್ನುವುದು ಗೊತ್ತು. ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಬಾಹುಕ, ಋತುಪರ್ಣ ರಾಜನ ಸಾರಥಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ ನಲರಾಜ. ಪರ್ಣಾದನ ಈ ಮಾತುಗಳನ್ನು ಕೇಳಿ ಸ್ಪಂದನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಎಂತಹ ಮಾತುಗಳನ್ನು ಹೇಳುತ್ತಾನೆ ನೋಡಿ. ವೈಷಮ್ಯಮಿ ಸಂಪ್ರಾಪ್ತಃ ಗೋಪಾಯಂತಿ ಕುಲಸ್ತ್ರೀಯ ಆತ್ಮಾನಮಾತ್ಮನ ಸತ್ಯೋ ಜಿತಸ್ವರ್ಗೋ ನ ಸಂಶಯ. ಹೌದು, ನಾನೇ ಬಿಟ್ಟದ್ದು ಅಂತ ಹೇಳೋದಿಲ್ಲ, ಆದರೆ ಇವನು ಹೇಗೆ ಗಂಭೀರವಾಗಿ ಸಹಜವಾಗಿ ತಾನು ಶ್ಲೋಕಗಳನ್ನು ಹೇಳಿದ, ಅವನೂ ಸಹಜವಾಗಿ ಶ್ಲೋಕಗಳನ್ನು ಹೇಳ್ತಾನೆ. ಎಂತಹ ಆಪತ್ತು ಬಂದರೂ, ಎಷ್ಟೇ ಕಷ್ಟವಾದರೂ, ತಮ್ಮ ಪಾತಿವ್ರತ್ಯದ ಬಲದಿಂದಲೇ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸ್ತ್ರೀಯರು ಸಮರ್ಥರಾಗಿರ್ತಾರೆ, ಈ ವಿಶ್ವಾಸ ನನಗಿದೆ ಅಂತಾನೆ. ಅದಕ್ಕೆ ನಾನು ಅರ್ಧರಾತ್ರಿಯಲ್ಲಿ ಬಿಟ್ಟು ಬಂದೆ ಅಂತನ್ನೋದಿಲ್ಲ, ಆದರೆ ಆ ಮಾತಿಗೆ ಹೀಗೆ ಉತ್ತರ ಕೊಡ್ತಾನೆ. ಎಂಥ ಕಷ್ಟವೇ ಇರಲಿ ಹೆದರೋದಿಲ್ಲ, ತಮ್ಮದೇ ಆದಂತಹ ಪಾತಿವ್ರತ್ಯದ ಮಹಿಮೆಯಿಂದ, ತಮ್ಮ ಧರ್ಮದ ಬಲದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಾರೆ, ತಮ್ಮ ಜೊತೆಗಿದ್ದವರನ್ನೂ ರಕ್ಷಣೆ ಮಾಡ್ತಾರೆ. ಅಂತಹ ಮಹಾನುಭಾವರವರು, ಯಾವುದೇ ರೀತಿಯ ಕವಚ ಅವರಿಗೆ ಬೇಕಾಗಿಲ್ಲ. ಪ್ರಾಣ ಚಾರಿತ್ರ ಕವಚಾನ್ ಧಾರಯಂತಿ ವರಸ್ತ್ರೀಯ, ಅವರ ಶುದ್ಧವಾದ ಚಾರಿತ್ರ್ಯವೇ ಅವರಿಗೆ ದೊಡ್ಡ ಕವಚ. ಆ ಕವಚದಿಂದಲೇ ಅವರು ತಮ್ಮ ಪ್ರಾಣಗಳನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ತಾರೆ. ಅವನು ಹೇಳಿದ ಹಾಗೆ ಕಥೆ ನಡೆದಿದೆ, ನೀವೆಲ್ಲ ಕೇಳಿದ್ದೀರಲ್ಲ. ಬೇಡರವನು ಇವಳ ಶೀಲಹರಣವನ್ನು ಮಾಡಬೇಕು ಅಂತ ಬಂದಾಗ ತನ್ನ ಪಾತಿವ್ರತ್ಯದ ಬಲದಿಂದ ಅವನನ್ನು ಸುಟ್ಟು ಹಾಕಿ
ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡಿದ್ದಾಳೆ, ಚಾರಿತ್ರ್ಯವನ್ನು ರಕ್ಷಣೆ ಮಾಡಿಕೊಂಡಿದ್ದಾಳೆ. ಅಂತಹ ಶ್ರೇಷ್ಠಳಾದ ಕನ್ಯೆ ಅರ್ಥಾತ್ ಆ ಪತಿವ್ರತ ಸ್ತ್ರೀ ಯಾವುದೇ ರೀತಿಯ ಕೋಪವನ್ನು, ಕ್ರೋಧವನ್ನು, ಅಸಮಾಧಾನವನ್ನು ಮಾಡುವುದಕ್ಕೆ ಕಾರಣ ಇಲ್ಲ ಅಂತ ಉತ್ತರ ಕೊಟ್ಟಿದ್ದ. ಇಷ್ಟು ಸುದ್ದಿ ಕೇಳಿದ್ದೇ ತಡ ಪರಣಾದನಿಗೆ ಬಹಳ ಸಂತೋಷ ಆಯಿತು. ನೂರಾರು ಊರುಗಳಿಗೆ ಅಲದಾಡಿದೆ, ಕಂಡ ಕಂಡವರ ಮುಂದೆಲ್ಲ ಶ್ಲೋಕಗಳನ್ನು ಹೇಳಿ ಅದು ಎಷ್ಟೋ ಕೋಟಿ ಪುರಶ್ಚರಣೆ ಆಗಿ ಹೋಯಿತು. ಎಲ್ಲಿಯೂ ಉತ್ತರ ಸಿಗಲಿಲ್ಲ. ಆದರೆ ಈಗ ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಪ್ರಾಯ ಇವನೇ ನಲ ಆಗಿರಬಹುದು, ಅಥವಾ ನಲನ ಬಗ್ಗೆ ಇವನಿಗೆ ಪರಿಚಯವಾದರೂ ಇರಬಹುದು, ಏನೋ ಸಂಬಂಧ ಇದೆ. ಇಷ್ಟು ಗೊತ್ತಾದದ್ದೇ ಅಲ್ಲಿಂದ ಕಾಲು ಕಿತ್ತಿದ, ನೇರವಾಗಿ ವಿದರ್ಭ ದೇಶಕ್ಕೆ ಬಂದ. ಕುಂಡಿನ ಪುರಕ್ಕೆ ಬಂದವನೇ ದಮಯಂತಿಗೆ ವಿಚಾರವನ್ನು ತಿಳಿಸಿದ. ಹೀಗೆ ಒಬ್ಬ ವ್ಯಕ್ತಿ ಋತುಪರ್ಣ ರಾಜನ ಸಾರಥಿ ಬಾಹುಕಾಂತ, ಅವನೊಬ್ಬನು ಮಾತ್ರ ನನ್ನ ಶ್ಲೋಕಗಳಿಗೆ ಪ್ರತಿ ಶ್ಲೋಕಗಳನ್ನು ಹೇಳಿದ, ಉತ್ತರ ಕೊಟ್ಟಿದ್ದಾನೆ. ಏನು ಉತ್ತರ ಕೊಟ್ಟ ಅನ್ನೋದನ್ನು ಹೇಳಿದ. ಅರ್ಧ ರಾತ್ರಿಯಲ್ಲಿ ನಡುಕಾಡಿನಲ್ಲಿ ಬಿಟ್ಟದ್ದಕ್ಕೆ ಯಾವುದೇ ವಿಧವಾದ ಭಯ ಅವಳಿಗೆ ಬೇಕಾಗಿಲ್ಲ. ತನ್ನ ಶಕ್ತಿಯಿಂದಲೇ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನುವ ವಿಶ್ವಾಸದಿಂದಲೇ ಬಿಟ್ಟದ್ದು. ಅವರು ತಮ್ಮ ಚಾರಿತ್ರ್ಯದಿಂದ ತಮ್ಮನ್ನು, ಇನ್ನೊಬ್ಬರನ್ನು ರಕ್ಷಣೆ ಮಾಡುವುದಕ್ಕೆ ಸಮರ್ಥರಾಗಿರ್ತಾರೆ ಅಂತ ಹೀಗೆಲ್ಲ ಅವನು ಉತ್ತರ ಕೊಟ್ಟ ಅಂತ. ಅಷ್ಟು ಕೇಳಿದ್ದೇ ತಡ ದಮಯಂತಿಗೆ, ಹಾಗಾದರೆ ಅವನೇ ನೆಲ ಇರಬಹುದು, ಅವನನ್ನು ಕರೆಸೋದು ಹೇಗೆ ಆಲೋಚನೆ ಮಾಡಿದ್ದಾಳೆ. ತಾಯಿಗೆ ಹೇಳ್ತಾಳೆ, ಕೂಡಲೇ ಅವನನ್ನು ಕರೆಸುವ ಉಪಾಯ ಆಗಬೇಕು, ಏನು ಉಪಾಯ ಮಾಡಬೇಕು? ಆಗ ಅವಳಂದು ಸ್ವಯಂವರವನ್ನು ಸುದೇವ ಅಂತ ತನ್ನನ್ನು ಹುಡುಕಿಕೊಂಡು ಬಂದ ಬ್ರಾಹ್ಮಣ, ತಾನು ಚೇದಿ ರಾಜ್ಯದೊಳಗಿರುವಾಗ ತನ್ನನ್ನು ಹುಡುಕುವುದಕ್ಕೆ ಸುದೇವ ಎಂಬ ಬ್ರಾಹ್ಮಣನನ್ನು ಕೊಟ್ಟು ಕಳಿಸಿದ್ದ. ಭೀಮರಾಜ ತನ್ನ ತಂದೆ ಅದೇ ಬ್ರಾಹ್ಮಣನನ್ನು ಕರೆದಿದ್ದಾಳೆ, ಅವನಿಗೆ ಈ ಜವಾಬ್ದಾರಿ ಒಪ್ಪಿಸಿದ್ದಾಳೆ. ಪರಣಾದನಿಗೆ ಯಥೇಚ್ಛವಾಗಿ ಸಂಪತ್ತನ್ನು ಕೊಟ್ಟು ದಮಯಂತಿ ಹೇಳ್ತಾಳೆ, ನೀನು ಸುದ್ದಿ ತಂದದ್ದಕ್ಕೆ ಇಷ್ಟು ಸಂಪತ್ತನ್ನು ಕೊಟ್ಟಿದ್ದೇನೆ, ನಿನಗೇನಿದರ ಅಪೇಕ್ಷೆ ಇಲ್ಲ ನಿಜ, ಆದರೆ ಇಂತಹ ಸಂತೋಷದ ಸುದ್ದಿಯನ್ನು ತಂದಂತಹ ನೀನು ಸಂತೋಷವಾಗಿ ಬಾಳು ಅಂತ. ಇದು ನಲನ ಸುದ್ದಿ ತಂದದ್ದಕ್ಕೆ, ನಲನೇ ಬಂದು ಸಮಾಗಮವಾಗಿ ರಾಜ್ಯವನ್ನು ಆಳುವಂತಾದ ಮೇಲೆ ನಿನಗೆ ಇನ್ನೂ ವಿಶೇಷವಾಗಿ ಸಂಪತ್ತನ್ನು ಕೊಟ್ಟು ಸಂತೋಷಪಡಿಸ್ತೇನೆ ಅಂತ ಅವನನ್ನು ಮನೆಗೆ ಕೊಟ್ಟು ಕಳಿಸಿ ಸುದೇವ ಎಂಬ ಬ್ರಾಹ್ಮಣನನ್ನು ಕರೆದು ಹೇಳ್ತಾಳೆ, ನೀನು ಅಯೋಧ್ಯ ಪಟ್ಟಣಕ್ಕೆ ಹೋಗಬೇಕು, ಋತುಪರ್ಣ ರಾಜನಿಗೆ ಹೇಳಬೇಕು ದಮಯಂತಿ ಸ್ವಯಂವರ ಇದೆ ಅಂತ. ಅವನಂದ, ಇದೇನು ಸ್ವಯಂವರ, ನೀನು ಮದುವೆ ಆಗಿ ಹೋಗಿದೆಯಲ್ಲ, ನಾನು ಹೇಳಿದಷ್ಟು ಹೇಳು ನೀನು ಸಾಕು. ತನ್ನ ಗಂಡನನ್ನು ಎಲ್ಲಿಯೋ ಕಳೆದುಕೊಂಡಿದ್ದಾಳೆ, ಹುಡುಕಿದರೂ ಸಿಕ್ಕಿಲ್ಲ, ಅವನು ಬದುಕಿದ್ದಾನೋ ಸತ್ತಾನೋ ಅದೂ ಗೊತ್ತಿಲ್ಲ ಅನ್ನೋದಕ್ಕೆ ದಮಯಂತಿ ಇನ್ನೊಂದು ಮದುವೆ ಮಾಡಿಕೊಳ್ಳುವ ಸಂಕಲ್ಪದಿಂದ ಸ್ವಯಂವರವನ್ನು ಮಾಡ್ತಾ ಇದ್ದಾಳೆ ಅಂತ ಒಂದು ಸುದ್ದಿಯನ್ನು ಅಯೋಧ್ಯ ಪಟ್ಟಣದಲ್ಲಿರುವ ಋತುಪರ್ಣ ರಾಜನಿಗೆ ನೀನು ಹೇಳಬೇಕು ಅಷ್ಟೇ, ನಿನ್ನ ಕೆಲಸನೇ ಅಷ್ಟು, ಇಷ್ಟು ಹೇಳಿದರೆ ಮುಂದಿನದೆಲ್ಲ ತಾನೇ ಸರಿಯಾಗತ್ತೆ ಎಂದು. ಸರಿ ಎಂದ. ಬಂದವನೇ ಅಷ್ಟು ವಾರ್ತೆಯನ್ನು ಋತುಪರ್ಣ ರಾಜನಿಗೆ ತಿಳಿಸಿದ್ದಾನೆ. ಋತುಪರ್ಣ ರಾಜನಿಗೆ ಆಶ್ಚರ್ಯವಾಯಿತು, ಆದರೂ ಹೇಳ್ತಾನೆ, ನಂಬಬೇಕೋ ಬೇಡವೋ ಗೊತ್ತಾಗಲಿಲ್ಲ, ಭಗವಂತನ ಸಂಕಲ್ಪ. ಋತುಪರ್ಣ ರಾಜನು ಮಹಾಧಾರ್ಮಿಕ, ಒಂದು ಮದುವೆ ಆಗಿದೆ ದಮಯಂತಿಗೆ ಅಂತ ಗೊತ್ತು ಅವನಿಗೆ, ಮತ್ತೆ ಅವಳು ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಗೊತ್ತು, ತಾನೂ ಅದಕ್ಕೆ ಒಪ್ಪೋದಿಲ್ಲ ಅಂತೂ ಗೊತ್ತು, ಆದರೂ ಸ್ವಯಂವರ ಇದೆ, ಆಮಂತ್ರಣ ಕಳಿಸಿದ್ದಾನೆ, ಹೋಗಿ ಅಂತೂ ಬರೋಣ, ಭೇಟಿಯಾಗಿ ನೋಡೋಣ ಅಂತ. ಆದರೆ ಇನ್ನೊಂದು ಮಾತನ್ನು ಜೊತೆಗೆ ಹೇಳಿ ಕಳಿಸಿದ್ದಾಳೆ, ಸ್ವಯಂವರದ ದಿನಾಂಕ ಏನು, ತಿಥಿ ಏನು, ಎಂದು ಸ್ವಯಂವರ ಅಂದರೆ ನಾಳೆ ಸ್ವಯಂವರ ಅಂತ ಹೇಳು. ಅಯೋಧ್ಯ ಉತ್ತರ ಭಾರತದಲ್ಲಿ, ಅಯೋಧ್ಯ ಎಲ್ಲಿ, ನಾಗಪುರದಲ್ಲಿ, ಇವರಿರೋದು ನಾಗಪುರದ ಹತ್ತಿರ, ಮಹಾರಾಷ್ಟ್ರದ ನಾಗಪುರದ ಹತ್ತಿರದಲ್ಲಿರುವ ಕುಂಡಿನಪುರ, ಅದೇ ರುಕ್ಮಿಣೀದೇವಿಯ ಪುರ, ಮಹಾಲಕ್ಷ್ಮಿಯಾದ ರುಕ್ಮಿಣೀದೇವಿ ನೆಲೆಸಿದಂತಹ ಶ್ರೀಕೃಷ್ಣ ಪರಮಾತ್ಮ ಇದೇ ಕುಂಡಿನಪುರಕ್ಕೆ ಹೋಗಿ ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆಯಾದದ್ದು, ಅಂತಹ ಪರಮ ಪವಿತ್ರವಾದ ಕುಂಡಿನಪುರ. ಮುಂದೆ ರುಕ್ಮಿಣಿ ಶ್ರೀಕೃಷ್ಣರ ಕಥೆ ನಡೆಯೋದಿದೆ, ಆ ಪವಿತ್ರ ಕ್ಷೇತ್ರದಲ್ಲಿಯೇ ಇರುವಂಥವರು ದಮಯಂತಿ.
ಅಯೋಧ್ಯಾ ಪಟ್ಟಣದಿಂದ ನಾಗಪುರದವರೆಗೆ ವಿಮಾನದಲ್ಲಿ ಅಲ್ಲ, ರಥದೊಳಗೆ ಕುಳಿತು ಬರಬೇಕು. ಒಂದೇ ರಾತ್ರಿ ಒಳಗೆ ಬರಬೇಕು, ಇಲ್ಲಾಂದ್ರೆ ಸ್ವಯಂವರ ಮುಗಿದು ಹೋಗುತ್ತೆ. ನಾಳೆಯೇ ಸ್ವಯಂವರ ಇದೆ ಅಂತ ನೀನು ಹೇಳು ಋತುಪರ್ಣ ರಾಜನಿಗೆ ಅಂತ ದಮಯಂತಿ ಹೇಳಿದ್ದಾಳೆ. ಸರಿ, ಹಾಗೆ ಹೇಳಿದ. ಋತುಪರ್ಣ ರಾಜ ಕರೆದಿದ್ದಾನೆ, ಬಾಹುಕ ನಾನು ಭಾರೀ ಅಶ್ವವಿದ್ಯೆಯಲ್ಲಿ ಪಾರಂಗತ ಅಂತ ಹೇಳಿಕೊಂಡು ನನ್ನ ರಾಜ್ಯದೊಳಗೆ ಕೆಲಸಕ್ಕೆ ಸೇರಿದ್ದೀಯಲ್ಲ, ಸಾರಥ್ಯವನ್ನು ಮಾಡೋದಕ್ಕೆ ಅಂತ ಬಂದಿದ್ದಿ. ಎರಡೂ ಕೆಲಸ ಅವನಿಗೆ, ಒಂದು ಸಾರಥ್ಯ, ಇನ್ನೊಂದು ಪಾಕ. ನಲಪಾಕ ಪ್ರಸಿದ್ಧ ಅಲ್ವಾ? ಭಾರೀ ರುಚಿಯಾದ ಅಡುಗೆಯನ್ನು ಮಾಡುವಂತಹ ಶಕ್ತಿ ನನಗಿದೆ ಅಂತ. ಅಡುಗೆಯನ್ನೇನೋ ದಿವಸ ಚೆನ್ನಾಗಿ ಮಾಡಿ ಹಾಕ್ತಾ ಇದ್ದಿ, ಬಹಳ ಸಂತೋಷ. ಆದರೆ ಇವತ್ತು ನಿನ್ನ ಪರೀಕ್ಷೆಯ ಕಾಲ, ನಾವು ಅಯೋಧ್ಯೆಯಲ್ಲಿದ್ದೇವೆ. ಬೆಳಗಾಗುವುದರೊಳಗೆ ಕುಂಡಿನಪುರ ವಿದರ್ಭ ದೇಶಕ್ಕೆ ಹೋಗಬೇಕು, ನಾಗಪುರಕ್ಕೆ. ಆಗಬಹುದಾ ಅಂದರು? ಅವಶ್ಯವಾಗಿ ಆಗಬಹುದು ಅಂದ. ಇನ್ನೂ ದೂರ ಬೇಕು ಅಂದರೆ ಕರ್ಕೊಂಡು ಹೋಗ್ತೇನೆ ಅಂದ. ಏ, ಇನ್ನೂ ದೂರ ಕರ್ಕೊಂಡು ಹೋದರೆ ಸ್ವಯಂವರ ಮುಗಿದು ಹೋಗುತ್ತೆ. ದೂರ ಅಲ್ಲ, ಅಲ್ಲಿಯೇ ಕರೆದುಕೊಂಡು ಹೋಗಬೇಕು. ಆಗಲಿ ಇಂದ ಕುದುರೆಗಳನ್ನು ಆರಿಸು ಅಂದರೆ, ಅತೀ ಕೃಶವಾದ ಕುದುರೆಗಳನ್ನು ಆರಿಸಿದ. ಸಿಟ್ಟು ಬಂತು ಋತುಪರ್ಣ ರಾಜನಿಗೆ, ಮೋಸ ಮಾಡ್ತಾ ಇದ್ದೀಯಾ ನನಗೆ, ದೂರದ ದೇಶಕ್ಕೆ ಹೋಗಬೇಕು, ಬೇಗನೆ ಹೋಗಬೇಕು ಅಂತ ನಾನು ಇಷ್ಟು ನಿನಗೆ ಉತ್ಸಾಹದಿಂದ ಹೇಳಿದರೆ ನನ್ನ ಇಚ್ಛೆಗೆ ವಿಘ್ನ ತರುವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಿ, ಇಂತಹ ಕೃಶವಾದ ಕುದುರೆಗಳನ್ನು ಆರಿಸಿ ಅಂತ. ಅವನಂದ, ನೀನು ಯಾವ ಕುದುರೆ ಹೇಳ್ತೀಯೋ ಆ ಕುದುರೆಯನ್ನು ಕಟ್ತೇನೆ, ನಂದೇನು. ಆದರೆ ಹಾಗೆ ನನ್ನ ಜವಾಬ್ದಾರಿ ಅಲ್ಲ, ಸರಿಯಾದ ಸಮಯಕ್ಕೆ ಮುಟ್ಟಲಿಲ್ಲ ಅಂದರೆ ನೀನು ಹೇಳಿದ ಕುದುರೆಗಳನ್ನು ನಾನು ಕಟ್ತೇನೆ. ಯಾವಾಗ ಹೋಗುತ್ತೋ ಹೋಗುತ್ತೋ, 10 ದಿವಸ ಆಗುತ್ತೋ ವರ್ಷ ಆಗ್ತದೋ ಗೊತ್ತಿಲ್ಲ. ಅದೆಲ್ಲ ಬೇಡ, ನೀನೇ ಅಶ್ವವಿದ್ಯೆಯಲ್ಲಿ ಪಾರಂಗತ, ನಿನ್ನ ಮೇಲೆ ವಿಶ್ವಾಸ ಇದೆ, ಸರಿ ನಿನ್ನ ಇಚ್ಛೆಗೆ ಬಂದಂತೆ ಯಾವ ಕುದುರೆಗಳನ್ನು ಕಟ್ತೀಯೋ ಕಟ್ಟು ಅಂತ. ಆ ಕುದುರೆಗಳ ಲಕ್ಷಣವನ್ನು ಚೆನ್ನಾಗಿ ತಿಳಿದಂತಹ ವ್ಯಕ್ತಿ ನಲರಾಜ. ಬಹಳ ದಪ್ಪಾಗಿದ್ದರೆ ವೇಗದಿಂದ ಓಡಲಿಕ್ಕೆ ಆಗೋದಿಲ್ಲ, ಕೃಶವಾದ ಕುದುರೆಗಳಲ್ಲಿಯೇ ಶೀಘ್ರದಲ್ಲಿ ಓಡುವಂತಹ ಶಕ್ತಿ ಇರುತ್ತೆ. ಅದು ಮಾತ್ರ ಗಮನಿಸಿಲ್ಲ ಅವನು, ಬರೀ ಆಹಾರ ಇಲ್ಲ ಅಂತ ಸೊರಗಿದ್ದಲ್ಲ, ಜಾತಿಯ ಕುದುರೆಗಳು. ಆ ಕುದುರೆಗಳಲ್ಲಿ ನಾನಾ ವಿಧವಾದ ಲಕ್ಷಣಗಳಿವೆ, 7 ಕೂದಲುಗಳ ಆವರ್ತಗಳು, ಸುರುಳಿಗಳಿವೆ. ಅವುಗಳನ್ನು ಗಮನಿಸಿದ, ಅವುಗಳ ವಂಶ ಪಾರಂಪರ್ಯವನ್ನು ನೋಡಿದ, ಯಾವ ಜೀನ್ಸ್ ಇದೆ, ಯಾವ ಪರಂಪರೆ, ಇದರ ತಂದೆ, ಇದರ ತಾತ, ಇದರ ತಾಯಿ, ಅದರ ಎಲ್ಲ ಹಿಸ್ಟ್ರಿ ಅವನಿಗೆ ಗೊತ್ತಿತ್ತು. ಪರಂಪರೆಯಿಂದ ಭಾರೀ ಜಾತಿಯ ಕುದುರೆಗಳು, ಅತೀ ವೇಗದಿಂದ ಹೋಗುವಂತಹ ಕುದುರೆಗಳ ಮನತನದಲ್ಲಿ ಹುಟ್ಟಿದ ಕುದುರೆಗಳಿವು. ಕುದುರೆಗಳ ಶಾಸ್ತ್ರ ಬಹಳ ಅದ್ಭುತವಾಗಿದೆ. ಶಾಲಿಹೋತ್ರ ಅಂತನ್ನುವ ಋಷಿ ಆ ಕುದುರೆಗಳ ಶಾಸ್ತ್ರವನ್ನು ಬರೆದದ್ದು. ನಮ್ಮ ಭಾರತೀಯ ಅಶ್ವಶಾಸ್ತ್ರವನ್ನು ರಚನೆ ಮಾಡಿದಂತಹ ಮಹರ್ಷಿ ಶಾಲಿಹೋತ್ರ ಆ ಎಲ್ಲ ಅಶ್ವವಿದ್ಯೆಯನ್ನು ತಿಳಿದವ. ಅಂತಹ ಲಕ್ಷಣಗಳಿಂದ ಕೂಡಿದ ಒಳ್ಳೆಯ ಸುಲಕ್ಷಣವಾದಂತಹ ಕುದುರೆಗಳನ್ನು ಆರಿಸಿದ, ಜೋಡಿಸಿದ. ಆದರೆ ನಲರಾಜನ ಸ್ಥಿತಿ ಏನಾಗಿರಬೇಕು ವಿಚಾರ ಮಾಡಿ. ಹೇಳ್ತಾ ಇರೋದೇನು ಋತುಪರ್ಣ ರಾಜ, ದಮಯಂತಿಯ ಸ್ವಯಂವರ ಇದೆ, ನಾಳೆ ಬೆಳಗಾಗುವುದರೊಳಗೆ ವಿದರ್ಭ ದೇಶಕ್ಕೆ ನಾನು ಹೋಗಬೇಕು, ರಥವನ್ನು ಶೀಘ್ರದಲ್ಲಿ ತಗೊಂಡು ಹೋಗಬೇಕು ಅಂತ. ದಮಯಂತಿ ತನ್ನ ಮಡದಿ ಇನ್ನೊಂದು ಮದುವೆ ಆಗ್ತಾ ಇದ್ದಾಳೆ ನನ್ನನ್ನು ಬಿಟ್ಟು ಅಂತ ಕೇಳಿದರೆ ಕೈಕಾಲುಗಳಲ್ಲಿ ಶಕ್ತಿಯೇ ಹೋಗಿದೆ ಇವನಿಗೆ, ಹೃದಯ ವಿದೀರ್ಣವಾಗಿದೆ. ಆದರೆ ಒಂದು ಮಾತನ್ನು ಕೇಳಿ, ಮಹಾಭಾರತದ ಮಾತನ್ನು ಇವತ್ತಿನ ಎಲ್ಲ ಯುವಕರಿಗೂ ಯುವತಿಯರಿಗೂ ಎಂತಹ ಆದರ್ಶ ಹೆಜ್ಜೆ ಹೆಜ್ಜೆಗೆ ಮಹಾಭಾರತ ನೀಡ್ತಾ ಇದೆ. ಈ ಕಡೆಗೆ ದಮಯಂತಿಯ ಪಾತಿವ್ರತ್ಯವನ್ನು ಕಂಡಿದ್ದೀರಿ, ಅದರ ಮಹತ್ವ, ಅವಳ ನಿಷ್ಠೆ, ಅವಳ ಮನೋಭಾವನೆ, ತ್ಯಾಗ. ಅಂಥ ಕಷ್ಟದಲ್ಲಿಯೂ ಒಂದು ಮಾತನ್ನು ನಲನಿಗೆ ನಿಂದೆ ಮಾಡದಂತೆ ನಲನ ಕ್ಷೇಮವನ್ನೇ ಬಯಸುವಂತಹ ಅವಳ ಹೃದಯ ವೈಶಾಲ್ಯ, ಇದನ್ನು ಕಂಡಿದ್ದೀರಿ. ಈಚೆಗೆ ನಲರಾಜನಿಗಿರುವಂತಹ ವಿಶ್ವಾಸವನ್ನು ನೋಡಿ ದಮಯಂತಿಯ ಬಗ್ಗೆ.
ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ. ಸೊಬಗು, ಸೌಂದರ್ಯ, ಗ್ಲಾಮರ್, ಫ್ಯಾಷನ್, ಟ್ರೆಡಿಷನ್, ನಯವಾದ ರೇಷ್ಮೆ ಸೀರೆಗಳಿಗೆ ಕಲಬುರಗಿ ನಗರದ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್. ವಿಶೇಷ ಹಬ್ಬಗಳು, ಮದುವೆ, ಉಪನಯನ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಸಾಂಪ್ರದಾಯಿಕ ಮತ್ತು ನವನವೀನ ಡಿಸೈನರ್ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಮತ್ತು ಬಣ್ಣಗಳಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿ. ಕಾಂಜೀವರಂ, ಧರ್ಮಾವರಂ ಸಿಲ್ಕ್, ವಿಶ್ವ ಪ್ರಸಿದ್ಧ ಮೈಸೂರು ಸಿಲ್ಕ್ಸ್, ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು, ಕೊಯಮತ್ತೂರು ಸೀಕೋ ಸಿಲ್ಕ್, ನಾರಾಯಣ್ ಪೇಟ್ ಸೀರೆಗಳು, ಮಲಾಯ್ ಸಿಲ್ಕ್ ಎಂದೇ ಪ್ರಸಿದ್ಧಿ ಪಡೆದ ಸಾಫ್ಟ್ ಸಿಲ್ಕ್, ಬನಾರಸ್ ಸೀರೆಗಳು, ಇಲ್ಕಲ್ ರೇಷ್ಮೆ ಸೀರೆಗಳು ಮತ್ತು ಬಗೆ ಬಗೆಯ ಕಾಟನ್ ಸೀರೆಗಳು ಸೇರಿದಂತೆ ಫ್ಯಾನ್ಸಿ ಡಿಸೈನರ್ ಮತ್ತು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್. ಭೇಟಿ ಕೊಡಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್, ನಂಬರ್ 144, ಬಸುದೆ ಟವರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847227761. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸ್ವಯಂವರ ಅಂತ ಘೋಷಣೆ ಮಾಡಿದ್ದಾರೆ. ಬಂದು ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಆಮಂತ್ರಣ ಕೊಡ್ತಾ ಇದ್ದಾನೆ, ರಾಜ ಆಜ್ಞೆ ಮಾಡ್ತಾ ಇದ್ದಾನೆ ಸ್ವಯಂವರಕ್ಕೆ ಹೋಗಬೇಕು ಅಂತ. ಇಷ್ಟಾದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ನಲ ನಿಜವಾಗಿ, ಅಥವಾ ಇಂತಹ ಸ್ವಯಂವರಕ್ಕೆ ನಾನು ಬರೋದೇ ಇಲ್ಲ ಅಂತನಬೇಕು. ಇಲ್ಲ ಅಂದರೆ ದಮಯಂತಿಯನ್ನಾದರೂ ಹತ್ಯೆ ಮಾಡುವುದಕ್ಕೆ ವಿಚಾರ ಮಾಡಬೇಕು. ಯಾವುದನ್ನೂ ಮಾಡ್ತಾ ಇಲ್ಲ, ಒಂದೇ ಮಾತನ್ನು ಹೇಳ್ತಾನೆ ನಳರಾಜ, ಹೇಗಾದರೂ ಮಾಡಿ ನನ್ನನ್ನು ಕರೆಸಿಕೊಳ್ಳಬೇಕು ಅನ್ನುವುದಕ್ಕೆ ದಮಯಂತಿ ಮಾಡಿದ ನಾಟಕ ಇರುತ್ತೆ. ನನ್ನ ಆತ್ಮಸಾಕ್ಷಿಯಾಗಿ ಸರ್ವಥಾ ಅವಳು ಇನ್ನೊಬ್ಬ ಪತಿಯನ್ನು ಆರಿಸುವ ಯೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಪೂರ್ಣವಾದ ವಿಶ್ವಾಸ ನನಗಿದೆ ಅಂತ. ಈ ವಿಶ್ವಾಸವೇ ಬಹಳ ದೊಡ್ಡದು. ವಿಶ್ವಾಸ ಮಾಡದೇನೆ ಇವತ್ತಿನ ಅನೇಕ ಯುವಕ ಯುವತಿಯರು ಸುಮ್ಮನೆ ವಿಚ್ಛೇದವನ್ನು ಮಾಡಿಕೊಂಡು ಸಂತಾಪಾಗ್ನಿಯಲ್ಲಿ ದಗ್ಧರಾಗ್ತಾ ಇದ್ದಾರೆ. ಶುದ್ಧವಾದ ಚಾರಿತ್ರ್ಯ ಇರಬೇಕು ಅನ್ನುವುದು ಅತ್ಯಂತ ಸತ್ಯ, ಮೋಸ ಇರಬಾರದು. ಚಾರಿತ್ರ್ಯ ಗಂಡು ಹೆಣ್ಣು ಇಬ್ಬರ ಚಾರಿತ್ರ್ಯವು ಶುದ್ಧವಾಗಿರಬೇಕು ಅನ್ನುವುದು ಎಷ್ಟು ಸತ್ಯವೋ, ಆ ಚಾರಿತ್ರ್ಯವನ್ನು ಚೆನ್ನಾಗಿ ವಿಶ್ವಾಸದಿಂದ ಒಪ್ಪಿಕೊಳ್ಳುವಂತಹ ಔದಾರ್ಯವೂ ಪರಸ್ಪರವಾಗಿರಬೇಕು. ಕಾರಣ ಇಲ್ಲದ ಸಂಶಯ ಪಿಶಾಚಿ ಎಂದಿಗೂ ಮನುಷ್ಯನಿಗೆ ಒಳಿತಲ್ಲ. ನಿರಾಧಾರವಾದ ಕೇವಲ ಗಾಳಿಯ ಸುದ್ದಿಗೆ ಬಂದ ಮಾತುಗಳನ್ನು ಕೇಳಿ ಅವಿಶ್ವಾಸವನ್ನು ಮಾಡಿ ತಮ್ಮ ದಾಂಪತ್ಯ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಕೂಲಂಕಷವಾಗಿ ಆಲೋಚನೆ ಮಾಡಿ ಪ್ರಾಮಾಣಿಕವಾದ ಹೃದಯವನ್ನು ನಂಬಿ ಪರಸ್ಪರವಾಗಿ ಪ್ರೇಮದಿಂದ ಇರುವಂತಹ ಒಂದು ಆದರ್ಶವನ್ನು ನಲರಾಜನಿಂದ ಕಲಿತುಕೊಳ್ಳಬೇಕು ಅಂತ ಮಹಾಭಾರತ ತೋರಿಸಿಕೊಡ್ತಾರೆ. ಎಂತಹ ವಿಶ್ವಾಸವನ್ನಿಟ್ಟಿದ್ದಾನೆ ದಮಯಂತಿಯ ಚಾರಿತ್ರ್ಯ ಇದು ಪರಿಶುದ್ಧವಾದದ್ದು, ಅವಳ ಪಾತಿವ್ರತ್ಯ ಇದು ಅತ್ಯಂತ ಸತ್ಯವಾದದ್ದು, ಯಾವುದೇ ವಿಧವಾದಂತಹ ಸಂಶಯ ಇದರೊಳಗಿಲ್ಲ. ಈ ವಿಶ್ವಾಸ ನಲರಾಜನಿಗಿದೆ. ಒಂದು ಕ್ಷಣ ಮನಸ್ಸಿನಲ್ಲಿ ಗಾಬರಿಯಾಯಿತು, ಇದೇನು ಸ್ವಯಂವರ ಅಂತ. ಎರಡನೇ ಕ್ಷಣಕ್ಕೆ ತನ್ನ ಮನಸ್ಸಿಗೆ ತಾನೇ ಬುದ್ಧಿಯನ್ನು ಹೇಳಿದ್ದಾನೆ, ಸರಿ ಅಂತ ಹೊರಟ.
ರಥ ಹೊರಟಿದೆ ವೇಗದಿಂದ, ಭಾರಿ ವೇಗದಿಂದ ಹೊರಟಿದೆ. ಅಂತಹ ವೇಗದಿಂದ ರಥ ಸ್ತೋಕಮುರ್ವ್ಯಾಂ ಪ್ರಯಾತಿ, ಅದೇನು ಭೂಮಿಗೆ ಹತ್ತಿದೆ ಅಂದರೆ ಹತ್ತಿದೆ, ಇಲ್ಲ ಅಂದರೆ ಇಲ್ಲ. ಯಾವಾಗೋ ಒಂದೊಂದು ಸಲ ಭೂಮಿಗೆ ಟಚ್ ಆಗೋ ಹಾಗೆ ಅಷ್ಟು ಭಾಗ ಆಕಾಶದಲ್ಲೇ ಹೋಗ್ತಾ ಇದೆ. ಅಂತಹ ವೇಗದಿಂದ ನದಿಗಳು ಸಮುದ್ರಗಳು, ನೀ ಇವತ್ತಿನ ಹಾಗೆ ಫೋರ್ವೇನ ಟಾರ್ ರೋಡ ಏನು, ಕಲ್ಲು ಮಣ್ಣು ಗುಡ್ಡ ತೆಗ್ಗು ನೆಲ ನೀರು ಏನೇನೋ ಇರೋದು, ಅಂತಹ ವಿಷಮವಾದ ಭೂಮಿಗಳಲ್ಲಿಯೂ ಕೂಡ ಅತಿ ವೇಗದಿಂದ ಕುದುರೆಗಳನ್ನು ಸಾಗಿಸಿಕೊಂಡು ಹೋಗಿದ್ದಾನೆ. ಕುದುರೆಗಳ ಶಕ್ತಿ ಅಂಥದ್ದು, ಕುದುರೆಗಳ ಶಾಸ್ತ್ರ ಭಾರಿ ಅದ್ಭುತವಾಗಿದೆ. ಇವತ್ತಿನ ವಿಜ್ಞಾನವೂ ಸಾಕಷ್ಟು ಅದರ ಬಗ್ಗೆ ಸೋಧನೆ ಮಾಡಿದೆ. ಪ್ರಾಚೀನ ಭಾರತೀಯ ಶಾಸ್ತ್ರಗಳಲ್ಲಿಯೂ ಅಶ್ವದ ಬಗ್ಗೆ ಅದ್ಭುತವಾದ ಕಲ್ಪನೆಗಳೆಲ್ಲ ಇವೆ. ಅಂತಹ ಅಶ್ವಗಳ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಂಡು ತನ್ನ ವಿದ್ಯೆಯ ಬಲದಿಂದ ದಾಟಿ ಬರ್ತಾ ಇದ್ದಾನೆ. ಒಂದು ಕಡೆಗೆ ಅವನ ಮೈ ಮೇಲಿರುವ ವಸ್ತ್ರ ಹಾರಿ ಹೋಗಿದೆ. ಋತುಪರ್ಣ ರಾಜ ಒಳಗೆ ಕುಳಿತಿದ್ದಾನೆ. ಒಂದು ಕ್ಷಣ ನಿಲ್ಲಿಸು, ನನ್ನ ವಸ್ತ್ರವನ್ನು ತೆಗೆದುಕೊಳ್ತೇನೆ ಎಂದ. ನಿನ್ನ ವಸ್ತ್ರ ಎಲ್ಲಿದೆ ಎಂದ. ಅದು ಬಿದ್ದ ತತ್ಕ್ಷಣ ಕೇಳ್ತಾ ಇದ್ದೀನಿ ಅಂತ ನೀನು ಭಾವಿಸಿದ್ದಿ. ಒಂದು ಕ್ಷಣದೊಳಗೇನೆ ಎಷ್ಟೋ ಯೋಜನೆಗಳನ್ನು ದಾಟಿ ಬಂದಿದ್ದೇವೆ ನಾವು. ಎಲ್ಲಿ ಸಿಗತ್ತೆ ನಿನಗೆ ವಸ್ತ್ರ? ಸಿಗಲಿಕ್ಕೆ ಸಾಧ್ಯವಿಲ್ಲ, ಅದೆಲ್ಲ ಆಲೋಚನೆ ಮಾಡಬೇಡ. ಬಾಹುಕ ನಲ ಹೇಳುವ ಮಾತುಗಳಲ್ಲಿ ತನ್ನ ಸಾರಥ್ಯದ ಅಶ್ವಶಾಸ್ತ್ರದ ಪರಿಜ್ಞಾನದ ಬಗ್ಗೆ ಒಂದು ವಿಶೇಷವಾದ ಅಭಿಮಾನದಿಂದ ಮಾತುಗಳನ್ನು ಹೇಳಿದ್ದಾನೆ. ಅಹಂಕಾರ ಇರಲಿಲ್ಲ, ಸ್ವಾಭಿಮಾನ ಇತ್ತು ಮಾತಿನಲ್ಲಿ. ಋತುಪರ್ಣನಿಗೆ ಸ್ವಲ್ಪ ಮನಸ್ಸಿಗೆ ಬೇಸರವಾಗಿದೆ. ಏನು ನೀನೊಬ್ಬನೇ ಪಂಡಿತ ಅಂತ ತಿಳಿದಿದ್ದೀಯಾ? ನನಗೂ ಪಾಂಡಿತ್ಯ ಇದೆ. ಇದೋ ತಾರೆಗಿಡ ಇದೆ, ಈ ಗಿಡದೊಳಗೆ ಎಷ್ಟು ಎಲೆಗಳಿವೆ, ಎಷ್ಟು ಹಣ್ಣುಗಳಿವೆ, ನೋಡಿದ ಕೂಡಲೇ ನಾನು ಹೇಳ್ತೇನೆ. ನಿನಗೆ ಹೇಳಲಿಕ್ಕಾಗತ್ತಾ? ಅದು ಹೇಗೆ ಹೇಳ್ತೀಯ ಅಂದ. ನೋಡು, ಇದು ವಿಭೀತಕ, ಇದು ತಾರೆಗಿಡ, ಇದರೊಳಗೆ 2095 ಹಣ್ಣುಗಳಿವೆ, 5 ಕೋಟಿ ಎಲೆಗಳಿವೆ. ರಥ ನಿಲ್ಲಿಸಿದ. ನಾನು ಎಣಿಸಿದ ಮೇಲೆ ನಿನ್ನನ್ನು ನಂಬುತ್ತೇನೆ ಎಂದ. ನಲರಾಜ ಎಣಿಸು ಅಂದ. ಅವನಂದ, ಎಣಿಸ್ಲಿಕ್ಕೆ ಹೋಗಬೇಡ, ನನ್ನ ಮದುವೆ ತಪ್ಪು ಹೋಗ್ತದೆ, ಸ್ವಯಂವರಕ್ಕೆ ಹೋಗಬೇಕು ನಾನು, ಎಣಿಸ್ತಾ ಕೂಡಬೇಡ ನೀನು. ಅವನಂದ, ಇದಲ್ಲ, ಇನ್ನು 10 ಗಿಡ ಎಣಿಸು ಅಂದರು, ಎಲ್ಲ ಗಿಡಗಳ ಎಲೆಗಳನ್ನು ಎಣಿಸ್ತೇನೆ, ಏನೂ ಚಿಂತೆ ಮಾಡಬೇಡ. ಇಷ್ಟು ಮಾಡಿಯೂ ಸರಿಯಾಗಿ ಸಕಾಲಕ್ಕೆ ನಿನ್ನನ್ನು ಸ್ವಯಂವರಕ್ಕೆ ಮುಟ್ಟಿಸೋ ಜವಾಬ್ದಾರಿ ನನ್ನದು, ನಿನಗ್ಯಾಕೆ ಚಿಂತೆ? ಎಣಿಸಿ ನೋಡ್ತಾನೆ, ಸರಿಯಾಗಿ ಅಷ್ಟೇ ಎಲೆಗಳು ಅಷ್ಟೇ ಹಣ್ಣುಗಳಲ್ಲಿವೆ. ಆಶ್ಚರ್ಯವಾಗಿದೆ ಋತುಪರ್ಣನ ಈ ವಿದ್ಯೆಯನ್ನು ನೋಡಿ. ಅನ್ನೋದಕ್ಕೆ ಅವನಿಗೆ ಆ ಹೆಸರಿತ್ತೋ ಏನೋ, ಪರ್ಣ ಅಂದರೆ ಎಲೆ, ಋತುಪರ್ಣ ಸರಿಯಾಗಿ ರಥ, ಎಲ್ಲ ಪರ್ಣಗಳ ಸಂಖ್ಯೆ ಯಾರಿಗೆ ಚೆನ್ನಾಗಿ ರಥ ಅಂದರೆ ಅವಗತವಾಗಿದೆ, ತನ್ನಾಗಿ ತಿಳಿದಿದೆ, ಅವನೇ ರಥಪರ್ಣ. ಋತುಪರ್ಣ ಸರಿಯಾಗಿ ತಿಳಿದಿದ್ದೀಯಲ್ಲಪ್ಪ ನೀನು, ಎಂತಹ ಅದ್ಭುತವಾದ ವಿದ್ಯೆ ಇದು. ಅದಕ್ಕೆ ಅವನಂದ, ನನ್ನಲ್ಲಿ ಒಂದು ವಿದ್ಯೆ ಇದೆ, ಅಕ್ಷಹೃದಯ ಅಂತ ಒಂದು ಮಂತ್ರ ಇದೆ, ಅದನ್ನು ಉಪದೇಶ ಮಾಡ್ತೇನೆ ಅಂತ. ಇವನು ಹೇಳಿದ, ನನಗೂ ಅಶ್ವಹೃದಯ ಗೊತ್ತು, ಅಶ್ವವಿದ್ಯೆ ನನಗೆ ಗೊತ್ತು, ಅಕ್ಷವಿದ್ಯೆ ನಿನಗೆ ಗೊತ್ತು, ನನ್ನ ವಿದ್ಯೆಯನ್ನು ನಾನು ನಿನಗೆ ಕೊಡ್ತೇನೆ, ನಿನ್ನ ವಿದ್ಯೆಯನ್ನು ನೀನು ನನಗೆ ಕೊಡು ಅಂತ ಪರಸ್ಪರವಾಗಿ ವಿನಿಮಯ ಮಾಡಿಕೊಳ್ಳುವ ಮಾತನ್ನು ನಡೆಸಿ ಅವನಿಂದ ಅಕ್ಷವಿದ್ಯೆಯನ್ನು ತಾನು ಪಡೆದಿದ್ದಾನೆ. ಅದೊಂದು ಮಂತ್ರ. ಲತ್ತ ಆಡುವುದರಲ್ಲಿ ಭಾರೀ ಕೌಶಲವನ್ನು ತೋರುವಂತಹ ಸಾಮರ್ಥ್ಯ ಶಕ್ತಿಗಳು ಬರುತ್ತದೆ ಆ ಮಂತ್ರದ ಜಪ ಮಾಡಿದರೆ. ಜೊತೆಗೆ ಈ ಎಲ್ಲ ವಿದ್ಯೆಗಳು, ಸಂಖ್ಯೆಯ ಪರಿಜ್ಞಾನ ಮೊದಲಾದ ಎಲ್ಲ ವಿದ್ಯೆಗಳು ಬರುತ್ತದೆ. ಅಂತಹ ಒಂದು ಸಿದ್ಧಿಯನ್ನು ಕೊಡುವ ಅಕ್ಷಹೃದಯ ಅನ್ನುವಂತಹ ಮಂತ್ರವನ್ನು ಅವನಿಂದ ಪಡೆದಿದ್ದಾನೆ. ಆ ವಿದ್ಯೆಯನ್ನು ಪಡೆದಿದ್ದೇ ತಡ, ಮಂತ್ರೋಪದೇಶವನ್ನು ಪಡೆದಿದ್ದೇ ತಡ, ಇವನ ಒಳಗಿರುವಂತಹ ಕಲಿ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಅದನ್ನು ಸಹನೆ ಮಾಡಿಕೊಳ್ಳಿಕ್ಕಾಗಿಲ್ಲ. ಆ ಮಂತ್ರದ ಜಪದ ಬಲದಿಂದ ಒಳಗಿರುವಂತಹ ಕಲಿ ಒದ್ದಾಡಿ 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 ಹೊರಗೆ ಬಿದ್ದಿದ್ದಾನೆ. ನಲರಾಜನ ಮುಖದಿಂದ ಕರ್ಕೋಟಕದ ವಿಷವನ್ನು ಸಹನೆ ಮಾಡಿ 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 ಸಾಕಾಗಿ ಹೋಗಿತ್ತು ಕಲಿಗೆ. ಕೇಳಿದ್ದೀರಿ ನಿನ್ನೆ ಕಥೆಯಲ್ಲಿ, ಕರ್ಕೋಟಕ ನಾಗದ ವಿಷದಿಂದ
ಒಳಗಿರುವಂತಹ ಕಲಿ ದುಃಖ ಪಡ್ತಾ ಒದ್ದಾಡ್ತಾ ಇರ್ತಾನೆ ಅಂತ ನಾಗ ಹೇಳಿತ್ತು. ಹಾಗೇ ಒದ್ದಾಡ್ತಾ ಇದ್ದ. ಯಾವಾಗ ಹೊರಗೆ ಬಂದೇನು, ಯಾಕಾದರೂ ಇವನಲ್ಲಿ ಸೇರಿಕೊಂಡೆ, ಅನೇಕ ಜನರಲ್ಲಿ ನಾನು ಪ್ರವೇಶ ಮಾಡೋದುಂಟು, ಅನೇಕ ಜನರ ಬುದ್ಧಿ ಕೆಡಿಸೋದುಂಟು, ಅವರನ್ನು ಮಾರ್ಗಭ್ರಷ್ಟರನ್ನಾಗಿ ಮಾಡೋದುಂಟು, ಆದರೆ ನಾನು ಆನಂದವಾಗಿರ್ತೇನೆ, ಅವರು ದುಃಖ ಪಡ್ತಾ ಇರ್ತಾರೆ. ಇಲ್ಲಿ ಇವನು ಆನಂದವಾಗಿದ್ದಾನೆ, ನಾನು ದುಃಖ ಪಡ್ತಾ ಇದ್ದೇನಲ್ಲ ಇವನು ಒಳಗೆ ಹೋದದ್ದಕ್ಕೆ. ಈ ವಿಷಯದಿಂದ ಅವನಿಗೇನು ಬಾಧೆ ಆಗ್ತಾ ಇಲ್ಲ, ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಇಷ್ಟು ದಿವಸ ಸಹಿಸಿಕೊಂಡ ಕಲಿಗೆ ಈ ಮಂತ್ರದ ಜಪವನ್ನು ಮಾಡಿದ ಮೇಲೆ ಇನ್ನು ಇಲ್ಲಿ ಒಳಗೆ ಇರಲು ಸಾಧ್ಯ ಇಲ್ಲ ಅಂತ ತಿಳಿದು ಹೊರಗೆ ಬಿದ್ದಿದ್ದಾನೆ. ಬಿದ್ದದ್ದೇ ತಡ ಆ ಕಲಿಯನ್ನು ನಿಗ್ರಹ ಮಾಡುವುದಕ್ಕೆ ಯಾವಾಗ ಬಾಹುಕ ಅರ್ಥಾತ್ ನಲರಾಜ ಅವನನ್ನು ಸಂಹಾರ ಮಾಡಬೇಕು, ಶಾಸನ ಮಾಡಬೇಕು ಅಂತ ಹೊರಟ, ಆಗ ಅವನಂತಾನೆ ನಾನು ಶರಣಾಗತನಾಗಿದ್ದೇನೆ ಅಂತ. ಪರೀಕ್ಷಿತ ರಾಜರಿಗೆ ಹೇಗೆ ಕಲಿ ಶರಣಾಗತನಾದ, ಹಾಗೆ ನಲನಿಗೆ ಶರಣಾಗತನಾಗಿದ್ದಾನೆ. ನನ್ನನ್ನು ಸಂಹಾರ ಮಾಡಬೇಡ, ನಾನು ನಿನ್ನಿಂದ ಹೊರಗೆ ಬಂದಿದ್ದೇನೆ, ನನ್ನಿಂದ ಯಾವುದೇ ಬಾಧೆ ನಿನಗಿಲ್ಲ, ನಿನ್ನ ಕೀರ್ತಿ ಇಡೀ ಜಗತ್ತಿನಲ್ಲಿ ಹರಡುವಂತೆ ನಾನು ವರ ಕೊಡ್ತೇನೆ ನಿನಗೆ, ನನ್ನನ್ನು ಬಿಟ್ಟುಬಿಡು, ಶರಣಾಗತನಾದ ನನ್ನನ್ನು ರಕ್ಷಣೆ ಮಾಡು, ನಿನ್ನ ಸ್ಮರಣೆ ಮಾಡಿದರೆ ಸಾಕು. ಕಲಿಯ ಬಾಯಿಯಿಂದ ಬರುವ ಮಾತು, ಎಲ್ಲಿ ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ದಾಸರು ಹೇಳ್ತಾರೆ, ಕಲಿ ಬಂದು ಹಿತ್ತಲನ್ನೀಗ ಬಳಿವ ಅಂತಾರೆ ದಾಸರು. ಸ್ವತಃ ಕಲಿಯೇ ಬಂದು ಹಿತ್ತಲು ಬಳಿಯುವ ರೀತಿಯಲ್ಲಿ ಹರಿಭಕ್ತರು ಭಗವಂತನ ಅನುಗ್ರಹದಿಂದ ಕಲಿಯನ್ನೂ ವಶಪಡಿಸಿಕೊಳ್ಳಬಹುದು ಅಂತ ಅದಕ್ಕೆ ಉದಾಹರಣೆ ನಲರಾಜ. ಕಲಿ ಹೇಳ್ತಾನೆ, ಯಾವ ಕಲಿ ನಲರಾಜನನ್ನು ಸರ್ವನಾಶ ಮಾಡಬೇಕು ಅಂತ ಬಂದಿದ್ದ, ತಾನೇ ವಿಷದಿಂದ ಸಂತಪ್ತನಾಗಿ ಒದ್ದಾಡಿ ಹೊರಗೆ ಬಿದ್ದು ಹೇಳ್ತಾನೆ, ನಲ ನಿನ್ನ ಹೆಸರು ದಮಯಂತಿಯ ಹೆಸರನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಕಲಿ ಬಾಧೆ ಏನೂ ಆಗೋದಿಲ್ಲ, ಅವರು ಯಾವುದೇ ಕಲಿಯುಗದ ದುರ್ಗುಣಗಳಿಂದ ದುಷ್ಟವಾದ ಪ್ರವೃತ್ತಿಗಳಿಂದ ಪ್ರಭಾವಿತರಾಗದಂತೆ ಅತ್ಯಂತ ಧರ್ಮದಿಂದ ಜೀವನವನ್ನು ನಡೆಸುವಂತಾಗತ್ತೆ ಅಂತ ಕಲಿಯ ಬಾಯಿಯಿಂದ ಈ ಮಾತು ಬರ್ತದೆ. ಭಗವಂತನ ಅನುಗ್ರಹದ ಬಲ, ನಲರಾಜ ಮಾಡಿದಂತಹ ದೇವತೆಗಳ ಸೇವೆ, ಭಗವಂತನ ಸೇವೆ, ಶಾಸ್ತ್ರಗಳ ಅಧ್ಯಯನ, ಮಂತ್ರಗಳ ಜಪ, ಇದರ ಪ್ರಭಾವ ಹೇಗೆ ಅವನನ್ನು ರಕ್ಷಣೆ ಮಾಡಿದೆ. ನಾವು ಕಲಿಯುಗದಲ್ಲಿದ್ದೇವೆ, ನಮಗೇನು ಇನ್ನೇ ಧರ್ಮ ಮಾಡಲಿಕ್ಕಾಗೋದಿಲ್ಲ, ಇಷ್ಟೇ ಹಣೆ ಬರಹ ಅನ್ನುವ ದುಃಖದಲ್ಲಿ ಒದ್ದಾಡುವ ಇವತ್ತಿನ ಜನರಿಗೆ ನಲರಾಜನ ಪಾಠ ಇದು. ವಾದರಾಜ ಶ್ರೀಪಾದಂಗಳವರು ಹೇಳುತ್ತಾರೆ, ಕಲಿಯುಗ ಬೇಕಾದಷ್ಟಿರಲಿ, ಆದರೆ ಎಲ್ಲಿಯವರೆಗೆ ಧರ್ಮದ ಆಚರಣೆ, ಮಂತ್ರಗಳ ಜಪ, ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದಂತಹ ತತ್ವಗಳನ್ನು ತಿಳಿದು ಅನುಸಂಧಾನ ಮಾಡ್ತಾ, ಆ ಎಲ್ಲ ಜಪ ಪಾರಾಯಣಾದಿಗಳನ್ನು ಮಾಡ್ತಾ ತನ್ನ ಧರ್ಮದಲ್ಲಿ ತಾನು ರತನಾಗಿದ್ದರೆ ಎಂತಹ ಕಲಿಯ ಬಾಧೆಯೂ ಆಗೋದಿಲ್ಲ ಅಂತನ್ನುವ ಮಾತನ್ನು ತಿಳಿಸ್ತಾರೆ. ಅದಕ್ಕೆ ಕಲಿ ಹೇಳಿದ ಮಾತೇ ಸಾಕ್ಷಿ. ನಲನ ಸ್ಮರಣೆಯನ್ನು ಮಾಡಿದರೆ ಕಲಿಯ ಬಾಧೆ ಆಗೋದಿಲ್ಲ ಅಂದರೆ, ನಾರಾಯಣನ ಸ್ಮರಣೆಯನ್ನು ಮಾಡಿದರೆ ಕಲಿಯ ಬಾಧೆ ಆಗೋದಿಲ್ಲ ಅಂತೇನು ಹೇಳೋದು. ಆ ರೀತಿಯ ವರವನ್ನು ಕೊಟ್ಟಿದ್ದಾನೆ. ಸರಿ, ಅಲ್ಲಿಂದ ಇದ್ಯಾವ ಘಟನೆಯೂ ಋತುಪರ್ಣನಿಗೆ ಕಾಣಿಸಿಲ್ಲ, ಜೊತೆಗಿದ್ದ ವಾರ್ಷ್ಣೇಯ ಸಾರಥಿಗೆ ಗೊತ್ತಿಲ್ಲ, ಇವನು ಮಾತಾಡಿದ್ದು ಗೊತ್ತಿಲ್ಲ, ಕಲಿ ಭೇಟಿಯಾದದ್ದು ಗೊತ್ತಿಲ್ಲ, ಕಲಿ ದೂರ ಹೋದದ್ದು ಗೊತ್ತಿಲ್ಲ. ಇದೆಲ್ಲವೂ ಅವ್ಯಕ್ತವಾಗಿ ನಲರಾಜನಿಗೆ ಮಾತ್ರ ಗೊತ್ತಾಗುವಂತೆ ನಡೆದಿದೆ. ಕಲಿ ನಲನ ದೇಹದಿಂದ ಹೊರಗೆ ಬಂದವ, ಪಕ್ಕದಲ್ಲಿದ್ದ ಅದೇ ವಿಭೀತಕ ವೃಕ್ಷ ತಾರೆ ಗಿಡದೊಳಗೆ ಪ್ರವೇಶ ಮಾಡಿದ್ದಾನೆ ಅನ್ನುವುದಕ್ಕೆ ಅಂದಿನಿಂದ ಆ ಗಿಡ ಕಲಿಯ ಪ್ರವೇಶ ಇದ್ದ, ಕಲಿಯ ಆವೇಶವಿದ್ದ ಗಿಡ ಅಂತ ಅದು ನಿಷಿದ್ಧವಾಗಿದೆ. ಅಲ್ಲಿಂದ ಮತ್ತೆ ರಥ ಸಾಗಿದೆ, ಬಂದೇ ಬಿಟ್ಟ ವಿದರ್ಭ ದೇಶಕ್ಕೆ. ನೋಡ್ತಾನೆ ಋತುಪರ್ಣ ರಾಜ ಆಚೆ ಈಚೆ, ಏನು ಸ್ವಯಂವರ ಇಲ್ಲ, ಯಾವ ರಾಜರು ಬಂದಿಲ್ಲ, ಯಾವ ಪುರೋಹಿತರಿಲ್ಲ, ಹೋಮ ಇಲ್ಲ, ಹವನ ಇಲ್ಲ, ವಾತಾವರಣವೇ ಇಲ್ಲ. ಅವನಿಗೊಂದು ತರಹ ಸಂಕೋಚವೂ ಆಗಿದೆ, ಆಶ್ಚರ್ಯವೂ ಆಗಿದೆ, ಏನೇನೋ ಆಗಿದೆ, ಗಾಬರಿಯಾಗಿದೆ. ಇಲ್ಲೇನು ಸ್ವಯಂವರದ ವಾರ್ತೆ ಇತ್ತು? ಸ್ವಯಂವರ ಆದರೆ ಎಷ್ಟು ಜನ ಬಂದಿರಬೇಕು, ಎಷ್ಟು ಗಲಾಟೆ ಇರಬೇಕು, ಏನೂ ಇಲ್ವಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಈಚೆಗೆ ದಮಯಂತಿ ಆ ರಥ ಬರ್ತಾ ಇದ್ದರೆ ರಥದ ಧ್ವನಿಯನ್ನೇ ಕೇಳಿ ಈ ಸಾರಥ್ಯವನ್ನು ಮಾಡ್ತಾ ಇದ್ದವನು ನರರಾಜನೇ ಆಗಿರಬೇಕು. ಇಂತಹ ಧ್ವನಿ, ಇಷ್ಟು
ನಿಧಾನವಾಗಿ ವಾಹನ ಬಂದರೆ ಒಂದು ತರಹ ಧ್ವನಿ ಇರುತ್ತದೆ, ವೇಗದಿಂದ ಬಂದರೆ ಒಂದು ತರಹ ಧ್ವನಿ ಇರುತ್ತದೆ. ಈ ತರಹದ ಕುದುರೆಗಳನ್ನು ಇಷ್ಟು ವೇಗದಿಂದ ಓಡಿಸಿಕೊಂಡು ಬಂದು ಈ ತರಹದ ರಥದ ಧ್ವನಿಯನ್ನು ಮಾಡಿಸುವ ಕೌಶಲ ನಲನಿಗೆ ಮಾತ್ರ ಇದ್ದದ್ದು. ಇದು ನಲರಾಜನ ಧ್ವನಿಯೇ ನಿಶ್ಚಯ ಮಾಡಿಕೊಂಡಿದ್ದಾಳೆ. ದಮಯಂತಿ ನಿಶ್ಚಯ ಮಾಡಿಕೊಳ್ಳೋದಲ್ಲ, ಆ ರಾಜ್ಯದೊಳಗಿರುವಂತಹ ಆನೆಗಳು, ಕುದುರೆಗಳು, ಒಂಟೆಗಳು ಎಲ್ಲವೂ ಸಂತೋಷದಿಂದ ಧ್ವನಿ ಮಾಡ್ತಾ ಇವೆ. ನಮ್ಮ ರಾಜನ ರಥದ ಧ್ವನಿ ಬಂತು ಅಂತ ಅವುಗಳಿಗೆಲ್ಲ ಸಂತೋಷವಾಗಿದೆ. ಅಷ್ಟು ಚಿರಪರಿಚಿತವಾಗಿತ್ತು ನಲರಾಜನ ಕೌಶಲ. ಅಂತಹ ಅದ್ಭುತವಾದ, ಯುನೀಕ್ ಆದಂತಹ, ಅಸಾಧಾರಣವಾದಂತಹ ಅವನ ಕೌಶಲ. ಸರಿ, ಇಷ್ಟೆಲ್ಲ ಕಂಡಂತಹ ದಮಯಂತಿಗೆ ಪಾತಿವ್ರತ್ಯದ ನಿಷ್ಠೆ ಅವಳಿಗೆ ಇನ್ನೂ ಕಡಿಮೆಯಾಗಿಲ್ಲ. ಏನೋ ಅಂದಾಜು ಬಂತು ಅಂತ ಯಾರನ್ನೋ ನಲ ಅಂತ ಹೇಗೆ ಒಪ್ಪಿಯಾಳು? ಒಂದು ಪರೀಕ್ಷೆ ಆಯಿತು, ಇನ್ನೂ ಪರೀಕ್ಷೆ ಮಾಡೋಣ ಅಂತ. ಅಷ್ಟರೊಳಗೆ ಋತುಪರ್ಣ ರಾಜ ಬಂದಿದ್ದಾನೆ ತನ್ನ ರಾಜ್ಯಕ್ಕೆ ಅಂತ ಗೊತ್ತಾಗಿದೆ. ಭೀಮ ದೇಶದ ರಾಜ, ದಮಯಂತಿಯ ತಂದೆ, ಸ್ವಾಗತಕ್ಕೆ ಅಂತ ಬಂದ. ಆದರೆ ಅವನಿಗೆ ಈ ದಮಯಂತಿ ಮಾಡಿದ ಈ ಯಾವ ಕೆಲಸವೂ ಗೊತ್ತಿಲ್ಲ. ಸ್ವಯಂವರದ ಘೋಷಣೆ ಅವನು ಮಾಡೇ ಇಲ್ಲ. ತಾಯಿ ಮಗಳು ಸೇರಿ ಕರೆಸಿದ್ದು, ಋತುಪರ್ಣರಾಜನನ್ನು ಮಗಳೇ ಕರೆಸಿದ್ದಾಳೆ ಅಂತೂ ಗೊತ್ತಿಲ್ಲ ಅವನಿಗೆ. ಯಾಕೆ ಬಂದು ಅಂತ ಕೇಳಿಬಿಟ್ಟ. ಋತುಪರ್ಣರಾಜನಿಗೆ ಭಾರಿ ಸಂಕೋಚ ಆಯಿತು. ಇವನೇ ಆಮಂತ್ರಣ ಕೊಟ್ಟಾನೆ ಅಂತ ತಿಳಿದು ನಾನು ಬಂದೆ, ಆದರೆ ಏನೋ ನಡೆದಿದೆ ಇಲ್ಲಿ, ಘಟನೆ ಏನೋ ಮೋಸವಾಗಿದೆ. ಸರಿ, ಆದರೂ ಮರ್ಯಾದೆ ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ, ನೀನು ಬಹಳ ದೊಡ್ಡ ರಾಜ, ಹಿರಿಯ ರಾಜ, ನಿನಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿಬಿಟ್ಟ. ಅವನಿಗೆ ಅನ್ನಿಸ್ತು ಇದೇನೋ ಸುಳ್ಳಿದೆ, ನಮಸ್ಕಾರ ಮಾಡಲಿಕ್ಕೆ ಇಷ್ಟು ದೂರ ಯಾರು ಬರ್ತಾರೆ. ಆದರೂ ಅವನಿಗೆ ಹೆಚ್ಚು ಸಂಕೋಚ ಮಾಡೋದು ಬೇಡ, ಏನೋ ಬಂದಿದ್ದಾನಲ್ಲ ಪಾಪ ಬರಲಿ ಅಂತ ಆಧಾರೋಪಚಾರಗಳನ್ನು ಮಾಡಿ ವಿಶ್ರಾಂತಿ ಪಡೆದು ನಾಳೆ ಮಾತಾಡೋಣ ಅಂತ ಹೇಳಿದ್ದಾನೆ. ಅಷ್ಟಕ್ಕೆ ಋತುಪರ್ಣರಾಜ ತನ್ನ ವಿಶ್ರಾಂತಿ ಧಾಮಕ್ಕೆ ಹೋದ, ಭೀಮ ತನ್ನ ಮನೆಗೆ ಹೋದ. ದಮಯಂತಿ ಸುಮ್ಮನೆ ಕುಳಿತಿಲ್ಲ. ದಮಯಂತಿ ಕೇಶಿನಿ ಅಂತ ತನ್ನ ಒಬ್ಬ ದಾಸಿಯನ್ನು ಕರೆದು ಹೇಳ್ತಾಳೆ, ಮಾತಾಡಿಸಿಕೊಂಡು ಬಾ ಅಂತ. ಮತ್ತೆ ಅದೇ ಶ್ಲೋಕಗಳನ್ನು ಹೇಳಿ ಕಳಿಸಿದ್ದಾಳೆ. ಅರ್ಧರಾತ್ರಿಯಲ್ಲಿ ಹೆಂಡತಿಯನ್ನು ಬಿಟ್ಟು ಹೋದಂತಹ ವ್ಯಕ್ತಿ ಹೇಗೆ ನಿರ್ದಯವಾಗಿ ಬಿಟ್ಟು ಹೋದ, ಯಾಕೆ ಬಿಟ್ಟು ಹೋದ, ಎಲ್ಲಿ ಹೋದ, ಹೀಗೆಲ್ಲ ಅವನಿಗೆ ಮತ್ತೆ ಆ ಘಟನೆಗಳು ನೆನಪಾಗುವುದಕ್ಕೆ ಬೇಕಾದ ರೀತಿಯಲ್ಲಿ ಶ್ಲೋಕಗಳನ್ನು ಹೇಳಿ ಕಳಿಸ್ತಾಳೆ. ಈ ಶ್ಲೋಕಗಳನ್ನು ಹೇಳು ಅಂತ ಹೇಳಿದಾಗ ಅವನ ಮನಸ್ಸಿಗೆ ಮತ್ತೆ ದುಃಖವಾಗ್ತದೆ. ಅದೇ ಹಿಂದೆ ಏನು ಉತ್ತರ ಕೊಟ್ಟಿದ್ನೋ ಅದೇ ಉತ್ತರವನ್ನೇ ಮತ್ತೆ ಕೊಡ್ತಾನೆ. ಪಾತಿವ್ರತ್ಯದ ಬಲದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಾರೆ ಎನ್ನುವ ಆತ್ಮವಿಶ್ವಾಸದಿಂದ ನಾನು ಬಿಟ್ಟು ಹೋದದ್ದು ಅಂತ. ಆಗ ಆ ಸುದ್ದಿಯನ್ನು ಬಂದು ಹೇಳಿದರೆ ದಮಯಂತಿಗೆ ಮತ್ತೆ ಪೂರ್ಣ ದಾರ್ಢ್ಯ ಬಂತು, ಇವನ ನಲನೇ ಅಂತ. ಆದರೂ ರೂಪ ಮಾತ್ರ ನಲನಂತೆ ಕಾಣ್ತಾ ಇಲ್ಲ. ಈ ನಾಗ ಕಚ್ಚಿದ ಸುದ್ದಿ ಅವಳಿಗೆ ಗೊತ್ತಿಲ್ಲ. ಕಪ್ಪು ರೂಪ, ಕೈ ಕಾಲುಗಳೆಲ್ಲ ಚಿಕ್ಕ ಚಿಕ್ಕದಾಗಿವೆ, ಕುಳ್ಳಾಗಿದ್ದಾನೆ, ವಿಕೃತವಾದ ರೂಪ, ಸೌಂದರ್ಯವೇ ಇಲ್ಲ, ಕುರೂಪ. ಅವನ ಕೌಶಲ ನೋಡಿದರೆ ನಲ, ಅವನಾಡುವ ಮಾತುಗಳನ್ನು ಕೇಳಿದರೆ ನಲ, ಆದರೆ ಅವನ ರೂಪ ನೋಡಿದರೆ ನಲ ಅಂತ ಅನಿಸ್ತಾ ಇಲ್ಲ. ಏನು ಮಾಡಬೇಕು? ಆಗ ಇನ್ನೊಂದು ಪರೀಕ್ಷೆ ಮಾಡು ಅಂತಾಳೆ. ತನ್ನ ಇಬ್ಬರು ಮಕ್ಕಳನ್ನು ಕೊಟ್ಟು ಕಳಿಸ್ತಾಳೆ. ಕಳಿಸಿದರೆ ಆ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಎತ್ತುಕೊಂಡು ಆಟಾಡಿಸಿ ತೊಡೆಯ ಮೇಲೆ ಕೂಡಿಸಿಕೊಂಡು ಎಲ್ಲ ಮಾಡ್ತಾನೆ. ಆಗ ಇನ್ನಷ್ಟು ದೃಢವಾಗ್ತದೆ, ನಿಶ್ಚಿತವಾಗಿಯೂ ನಲನೇ. ಆದರೆ ಏನು ಹೇಳ್ತಾನೆ ದಾಸಿಗೆ, ನನ್ನ ಮಕ್ಕಳು ಹೀಗೇ ಇದ್ದರು, ಇದೇ ತರಹ ಇದ್ದರು ಅನ್ನೋದಕ್ಕೆ ನಾನು ಎತ್ಕೊಂಡೆ ಅಂತ ಹೇಳ್ತಾನೆ. ಇವರು ನನ್ನ ಮಕ್ಕಳು ಅಂತ ಹೇಳೋದಿಲ್ಲ, ಆದರೆ ಪ್ರೀತಿ ಮಾಡ್ತಾನೆ. ಆಗಲೂ ದೃಢವಾಯಿತು. ಕೊನೆಗೆ ಇನ್ನು ಪರೀಕ್ಷೆಯನ್ನು ಮಾಡಲೇಬೇಕು, ನೇರವಾಗಿ ನಾನೇ ಹೋಗಿ ಮಾತನಾಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಇಷ್ಟೆಲ್ಲ ಪರೀಕ್ಷೆಗಳಾದ ಮೇಲೆ ನಲರಾಜ ಅಂತ ತನಗೆ ವಿಶ್ವಾಸ ಬಂದಾದ ಮೇಲೆ ಅವನನ್ನು ಭೇಟಿಯಾಗುವಂತಹ ಆಲೋಚನೆ ಮಾಡಿದ್ದಾಳೆ. ಅಲ್ಲಿಯವರೆಗೆ ಮಾಡಿಲ್ಲ. ಬಂದ ತಕ್ಷಣ ಹೋಗಿ ನೀವ್ಯಾರು ಏನು, ಇನ್ನೂ ಮದುವೆ ಆಗೋಕ್ಕಿಂತ ಮೊದಲೇ ಮದುವೆ ಆಗಬಹುದು ಅಂತ ಸುದ್ದಿ ಇದೆ ಅಂದ್ರೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಇವತ್ತಿನವರು. ಹತ್ತಾರು ಜನರ ಜೊತೆಗೆ ಹಾಗೆ ಮಾತಾಡಿ ಆಮೇಲೆ ಯಾರನ್ನೋ ಮದುವೆ ಆಗ್ತಾರೆ ಕೊನೆಗೆ. ಅಂಥದ್ದು ಇವಳು ನಲ ಅಂತ ತನಗೆ ಗೊತ್ತಾದರೂ ಕೂಡ ಪೂರ್ಣ ದೃಢ ಆಗುವವರೆಗೆ ತಾನು ನೇರವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕೊನೆಗೂ ಮಾತನಾಡಲಿಕ್ಕೆ ಹೋಗುವಾಗ ತನ್ನ ತಾಯಿಯ ಅನುಮತಿಯನ್ನು ಕೇಳಿ ತಂದೆಗೆ ಹೋಗಿ ಕೇಳಿಕೊಂಡು ಬಾ ಅಂತ ಕೊಟ್ಟು ಕಳಿಸ್ತಾಳೆ.
ಆಮೇಲೆ ಆ ಭೀಮರಾಜನಿಗೆ ಕೇಳಿ ಭೀಮರಾಜನು ಅನುಮತಿಯನ್ನು ನೀಡಿದ ಮೇಲೆ ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡೆದು ಅವನನ್ನು ಭೇಟಿಯಾಗುವುದಕ್ಕೆ ಹೆಜ್ಜೆ ಇಡ್ತಾಳೆ. ತನ್ನ ಗಂಡನ ಜೊತೆಗೆ ತಾನು ಮಾತನಾಡುವುದಕ್ಕೆ ಹೋಗಬೇಕಾದರೂ ಈ ಒಂದು ವಿಷಮ ಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಮೊದಲು ಭೇಟಿಯಲ್ಲಿ ಅನುಮತಿ ಇಲ್ಲದೆ ಹೋಗಬಾರದು ಅಂತ ಅನುಮತಿಯನ್ನು ಪಡೆದು ಹೋಗುವಂತಹ ದಮಯಂತಿಯ ಆ ವ್ರತ, ಆ ನಿಷ್ಠೆ, ಪಾತಿವ್ರತ್ಯ, ವ್ಯವಹಾರದ ಚಾತುರ್ಯ, ಚಾರಿತ್ರ್ಯದ ಅದ್ಭುತವಾದ ಕಲೆ ಎಲ್ಲರೂ ಮೆಚ್ಚಬೇಕಾದದ್ದು. ಹೋಗಿದ್ದಾಳೆ, ನೇರವಾಗಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆಗ ನಲರಾಜನಿಗೆ ನೇರವಾಗಿಯೇ ಕೇಳಿದ್ದಾಳೆ, ಯಾಕೆ ಈ ರೀತಿಯಾಗಿ ಅರ್ಧರಾತ್ರಿಯಲ್ಲಿ ಬಿಟ್ಟು ಹೋದದ್ದು ಅಂತ. ಇಷ್ಟು ಜನರ ಜೊತೆಗೆ ಹೇಳಿ ಕಳಿಸಿದ ಮಾತನ್ನು ತಾನು ನೇರವಾಗಿ ಯಾವಾಗ ಹೇಳಿದ್ಲೋ ಆಗ ಅವನಿಗೆ ದುಃಖವನ್ನು ತಡೆಯುವುದಕ್ಕೆ ಸಾಧ್ಯವಾಗಿಲ್ಲ, ಅಳತಾ ಇದ್ದಾನೆ. ನಾನು ಮಾಡಿದ್ದಲ್ಲ ಈ ಕೆಲಸವನ್ನು, ನನ್ನಲ್ಲಿ ಪ್ರವೇಶ ಮಾಡಿದ ಕಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದ, ಆ ಕಲಿ ಈಗ ಹೊರಗೆ ಹೋಗಿದ್ದಾನೆ ನನ್ನಿಂದ, ಇನ್ನು ಮೇಲೆ ಅಂತಹ ಕೆಲಸ ನಮ್ಮಿಂದ ನಡೆಯೋದಿಲ್ಲ, ಮೊದಲಿನಂತೆ ಸುಖವಾಗಿರೋಣ ಅಂತ ಹೇಳಿದಾಗ ಬಹಳ ಸಂತೋಷವಾಗಿದೆ. ಆಲಿಂಗನ ಮಾಡಿಕೊಂಡಿದ್ದಾರೆ, ಕರ್ಕೋಟಕ ನಾಗನ ಸ್ಮರಣೆಯನ್ನು ಮಾಡಿದ್ದಾನೆ. ನಿನಗೆ ಬೇಕಾದಾಗ ನನ್ನನ್ನು ನೆನೆಸು ಅಂತ ಹೇಳಿದ್ದ. ಅವನು ಕೊಟ್ಟ ಎರಡು ವಸ್ತ್ರಗಳನ್ನು ತಾನು ಧಾರಣೆ ಮಾಡಿದಾಗ ಮೊದಲಿನಂತೆ ಸುಂದರವಾದ ರೂಪ, ಉತ್ತಮವಾದ ತೇಜಸ್ಸು, ನಲ ಅನಲನಂತೆ ಆದ. ಇಷ್ಟು ದಿವಸ ಅನಲ ಆಗಿದ್ದ ನಲ ಈಗ ನಿಜವಾಗಿ ಅನಲನಂತೆ ಆದ. ಅನಲ ಅಂದರೆ ಅಗ್ನಿ. ನಲರಾಜ ನಿಜವಾಗಿ ಈಗ ಅನಲನಾದ, ಅರ್ಥಾತ್ ಅಗ್ನಿಯಂತೆ ಕಾಂತಿ, ಅದ್ಭುತವಾದ ತೇಜಸ್ಸು, ಸೌಂದರ್ಯ, ಭಾರೀ ಶ್ರೇಷ್ಠವಾದಂತಹ ಪರಾಕ್ರಮ, ಶೌರ್ಯ, ಧೈರ್ಯ ಹೇಗೆ ಮೊದಲಿತ್ತೋ ಅದೇ ತರಹದ ಆ ನಲರಾಜನ ಅಪ್ರತಿಮವಾದಂತಹ ರೂಪವನ್ನು ಕಂಡು ಸಂತೋಷದಿಂದ ನಲದಮಯಂತಿಯರು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಭೀಮರಾಜನಿಗೆ ಈ ವಿಷಯವನ್ನು ತಿಳಿಸಿದರೆ ಬಹಳ ನಿಧಾನ ಭೀಮರಾಜ, ನಾಳೆ ಭೇಟಿಯಾಗ್ತೇನೆ ಅಳೆಯಂದರ್ನ ಅಂದ. ನಾಳೆ ಒಂದು ದಿನ ಚೆನ್ನಾಗಿ ಅವರು ಅಭ್ಯಂಗಾದಿಗಳನ್ನು ಮಾಡಿಕೊಂಡು ಬರಲಿ, ಮಗಳು ಅಳೆಯನನ್ನು ಸ್ವಾಗತ ಮಾಡುತ್ತೇನೆ ಅಂತ ಮಾರನೆಯ ದಿವಸ ರಾತ್ರಿಯೆಲ್ಲ ಇವರು ಮಾತನಾಡಿದ್ದಾರೆ. ಏನೇನು ತಾವು ಈ 3 ವರ್ಷಗಳಾಗಿತ್ತು ಇಷ್ಟೊತ್ತಿಗೆ, 3 ವರ್ಷಗಳಲ್ಲಿ ತಾವು ಅಲದಾಡಿದ್ದು ಹೇಗೆ, ಒಂದೊಂದು ದುಃಖವನ್ನು ದಾಟಿ ಬಂದದ್ದು ಹೇಗೆ, ಒಬ್ಬರೊಬ್ಬರು ಹಂಚಿಕೊಂಡಿದ್ದಾರೆ. ಬೆಳಗ್ಗೆ ಭೀಮ ಶ್ರೇಷ್ಠವಾದ ಸ್ವಾಗತವನ್ನು ಮಾಡಿದ್ದಾನೆ ನಲರಾಜನಿಗೆ, ಎಲ್ಲ ರೀತಿಯ ವೈಭವದ ಸ್ವಾಗತವನ್ನು ಮಾಡಿ ನಲರಾಜನನ್ನು ಚೆನ್ನಾಗಿ ಗೌರವದಿಂದ ಸತ್ಕಾರ ಮಾಡಿ ಬೀಳ್ಕೊಟ್ಟಿದ್ದಾನೆ. ನಲರಾಜ ತಾನೊಬ್ಬನೇ ಮೊದಲು ರಾಜ್ಯಕ್ಕೆ ಬಂದ, ಪುಷ್ಕರ ತನ್ನ ತಮ್ಮ ಜೂಜಾಟಕ್ಕೆ ಕರೆದ, ಬಾ ಮತ್ತೆ ಜೂಜಾಟಕ್ಕೆ ಅಂತ. ಅವನಿಗೆ ಭಾರೀ ಸಂತೋಷ ಆಯಿತು, ಓ ಮತ್ತೆ ಬಂದಿದ್ದಾನೆ, ಎಲ್ಲವನ್ನೂ ಕಳೆದುಕೊಂಡು ಹೇಗೆ ಬಂದಿ ಅಂತ ಕೇಳಿದೆ ಅವನು. ಮತ್ತೆ ದುಡ್ಡು ಸಂಪಾದನೆ ಮಾಡಿಕೊಂಡು ಬಂದಿದ್ದೇನೆ, ಜೂಜಾಟ ಆಡಬೇಕು ನಿನ್ನ ಜೊತೆಗೆ ಅಂತೇನೆ, ಬಾ ಈಗ. ಆದರೆ ಈ ಬಾರಿ ಜೂಜಾಟದಲ್ಲಿ ಕರಾರು ಒಂದು, ಯಾರು ಸೋಲ್ತಾರೋ ಅವರು ಸಂಪತ್ತನ್ನು ಕೊಡಬೇಕು, ಪ್ರಾಣವನ್ನು ಕೊಡಬೇಕು ಅವಶ್ಯವಾಗಿ ಆಗಲಿಂದ ಪುಷ್ಕರ, ಯಾಕಂದರೆ ಇವನು ಸೋತೆ ಸೋಲ್ತಾನೆ ಅಂತ ಅವನಿಗೆ ನಿಶ್ಚಯ. ಆದರೆ ಇವನು ಋತುಪರ್ಣ ರಾಜನಿಂದ ಅಕ್ಷವಿದ್ಯೆಯನ್ನು ಪಡೆದುಕೊಂಡು ಬಂದಿದ್ದ, ಆ ಮಂತ್ರ ಸಿದ್ಧಿಯನ್ನು ಪಡೆದುಕೊಂಡು ಬಂದಿದ್ದಾನೆ. ಆ ಧೈರ್ಯ ಇದೆ, ಮಂತ್ರದ ಪ್ರಭಾವ ಎಷ್ಟಿರುತ್ತೆ ನೋಡಿ. ಆ ಮಂತ್ರಸಿದ್ಧಿಯನ್ನು ಪಡೆದುಕೊಂಡು ಬಂದದ್ದಕ್ಕೆ ಧೈರ್ಯದಿಂದ ಹೇಳಿದ, ಜೂಜಾಟ ಪ್ರಾರಂಭವಾಗಿದೆ, ಸೋತಿದ್ದಾನೆ ಪುಷ್ಕರ. ಋತುಪರ್ಣರಾಜ ಹೇಳಿದ, ಎಲ್ಲ ಸಂಪತ್ತನ್ನು ಕೊಡು, ರಾಜ್ಯವನ್ನೂ ಕೊಡು, ಪ್ರಾಣವನ್ನೂ ಕಳೆದುಕೊಂಡು ಇಲ್ಲಿಯೇ ಸತ್ತು ಹೋಗಬೇಕು ನೀನು, ಆದರೆ ನಾನು ನಿನಗೆ ಶಿಕ್ಷೆಯನ್ನು ಕೊಡೋದಿಲ್ಲ ಅಂತ. ನಲರಾಜನ ಹೃದಯ ವೈಶಾಲ್ಯ ನೋಡಿ, ಬರೀ ಗಂಡ ಹೆಂಡಂದಿರ ಪ್ರೇಮದ ಆದರ್ಶ ಮಾತ್ರ ಅಲ್ಲ ತಿಳಿಯೋದು, ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದನ್ನು ಕಲಿಸ್ತಾನೆ ನಲರಾಜ. ಯಾವ ತಮ್ಮ ಜೂಜಾಟದಲ್ಲಿ ಸೋಲಿಸಿ ಉಟ್ಟ ಬಟ್ಟೆಯ ಮೇಲೆ, ಒಂದೇ ಬಟ್ಟೆಯ ಮೇಲೆ ಗಂಡ ಹೆಂಡತಿಯನ್ನು ಹೊರಗೆ ಹಾಕಿದ್ದ, 3 ದಿನ ಉಪವಾಸ ಊರು ಹೊರಗೆ ಬಿದ್ದಿದ್ದರೆ ಒಂದು ಅಗಳು ಅನ್ನ, ಒಂದು ಕಾಳು ನೀರು ಕೂಡ, ಒಂದು ಹನಿ ನೀರು ಕೂಡ ಯಾರು ಕೊಡಬಾರದು ಅಂತ ಶಾಸನ ಮಾಡಿದ್ದ, ಅಂತಹ ತಮ್ಮನಿಗೆ ಅದೇ ಶಾಸನವನ್ನು ತಿರುಗಿ ಮಾಡಬಹುದಾಗಿತ್ತು ನಲರಾಜ.
ಮಾಡಲಿಲ್ಲ. ಸೋತಿದ್ದಿ ನಿಜ, ನಿನ್ನ ಪ್ರಾಣನೇ ಕಳ್ಕೋಬೇಕು, ನಿನ್ನ ಪ್ರಾಣವನ್ನೇ ತೆಗೀಬೇಕು ನಾನು, ಆದರೆ ಪ್ರಾಣ ಭಿಕ್ಷೆಯನ್ನು ಕೊಡ್ತಾ ಇದ್ದೇನೆ, ಸುಖವಾಗಿ ಬದುಕು, ನಿನ್ನನ್ನು ಕೊಲ್ಲೋದಿಲ್ಲ. ಎರಡು, ನಿನ್ನ ಎಲ್ಲ ಐಶ್ವರ್ಯವನ್ನು ನಾನು ಕಸಿದುಕೊಳ್ಳೋದಿಲ್ಲ, ನಿನ್ನನ್ನು ಭಿಕ್ಷುಕನನ್ನಾಗಿ ಮಾಡಿ ಹೊರಗೆ ಹಾಕೋದಿಲ್ಲ. ಏನಿದ್ದರೂ ನೀನು ನನ್ನ ತಮ್ಮ, ತಮ್ಮನಾದ ನಿನಗೆ ಎಷ್ಟು ಭಾಗ ಸಿಗಬೇಕೋ ಅಷ್ಟು ಭಾಗವನ್ನು ತೆಗೆದುಕೊಂಡು ನಿನ್ನ ಊರಿನಲ್ಲಿ ರಾಜ್ಯವನ್ನು ಆಳ್ತಾ ಸುಖವಾಗಿ ನೀರಿರು. ಪ್ರಾಣವನ್ನೂ ಪಡೆದುಕೋ, ರಾಜ್ಯವನ್ನೂ ಪಡೆದುಕೋ, ಸುಖವಾಗಿರು, ಇನ್ನೊಮ್ಮೆ ಇಂಥ ಕೆಲಸ ಮಾಡಬೇಡ ಅಷ್ಟೇ ಅಂತ ಬುದ್ಧಿವಾದವನ್ನು ಹೇಳಿ ತಮ್ಮನನ್ನು ಕೊಟ್ಟು ಕಳಿಸಿದ್ದಾನೆ. ಇದಕ್ಕಿಂತ ಹೆಚ್ಚು ತಾಳ್ಮೆ ಅಂದರೆ ಏನು ಕಾಣಬೇಕು ಹೇಳಿ ಜಗತ್ತಿನಲ್ಲಿ? ವಿಷವಿಕ್ಕಿದವರಿಗೆ ಷಡ್ರಸಾನ್ನವನ್ನು ಉಣಿಸಬೇಕು, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ. ಇದೇ ನಿಜವಾದ ಧರ್ಮ. ತನಗೆ ವಿಷ ಹಾಕಿ ತನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿ, ಉಪವಾಸ ಹಾಕಿ, ಮರ್ಯಾದೆ ತೆಗೆದು, ಎಲ್ಲವನ್ನೂ ಮಾಡಿ ಹಾಳು ಮಾಡಬೇಕು ಅಂತ ಹೊರಟ ಒಬ್ಬ ವ್ಯಕ್ತಿಗೆ ಇಂತಹ ಪ್ರಾಣಭಿಕ್ಷೆಯನ್ನು ಕೊಟ್ಟು, ರಾಜ್ಯ ಭಿಕ್ಷೆಯನ್ನು ಕೊಟ್ಟು, ಆಶೀರ್ವಾದವನ್ನು ಮಾಡಿ ಕಳಿಸ್ತಾನೆ ಅಂದರೆ ಎಂತಹ ತಾಳ್ಮೆ, ಸಹನಶೀಲತೆ ಮನುಷ್ಯನಲ್ಲಿರಬೇಕು ಅನ್ನುವುದನ್ನು ನಲರಾಜ ತೋರಿಸ್ತಾನೆ. ಸಣ್ಣ ಸಣ್ಣ ಕಾರಣಕ್ಕಾಗಿ ಅಣ್ಣ ತಮ್ಮಂದಿರು ಜಗಳಾಡಿ ಹೊಡೆದಾಡಿ ಹಾಳಾಗುವಂತಹ ಪ್ರಸಂಗಗಳಿಗೆ ನಲರಾಜ ಪರಿಷ್ಕಾರವನ್ನು ಹೇಳ್ತಾ ಇದ್ದಾನೆ. ಸಹನಶೀಲತೆಯಿಂದ ಪ್ರೇಮದಿಂದ ಬಾಳಿ ಅಂತ. ಅದಕ್ಕೆ ಅವನು ಹೇಳಿದ್ದು ಒಂದು, ಇದು ನಿನ್ನ ಬುದ್ಧಿಯಲ್ಲ, ಕಲಿ ನಿನ್ನಲ್ಲಿ ಪ್ರವೇಶ ಮಾಡಿ ಈ ಎಲ್ಲ ಕೆಲಸ ಮಾಡಿದ್ದು. ಆ ಕಲಿಯನ್ನೇ ಕ್ಷಮೆ ಮಾಡಿ ನಾನು ಕಳಿಸಿದ ಮೇಲೆ ನಿನಗೇಕೆ ಶಿಕ್ಷೆ ಮಾಡಲಿ, ನೀನು ಸುಖವಾಗಿರು ಅಂತ ಕೊಟ್ಟು ಕಳಿಸಿದ್ದಾನೆ. ಮೊದಲಿನಂತೆ ಅತ್ಯಂತ ವೈಭವದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ ನಲಮಹಾರಾಜ. ದಮಯಂತಿ ಅನೇಕ ಯಜ್ಞಯಾಗಗಳನ್ನು ಮಾಡಿದ, ಬೇಕಾದಷ್ಟು ಪ್ರಜೆಗಳಿಗೆ ಉಪಕಾರವನ್ನು ಮಾಡಿದ್ದಾನೆ. ಸಕಲ ಪ್ರಜೆಗಳು ಅತ್ಯಂತ ಸಂತೋಷದಿಂದ ಸುಭಿಕ್ಷೆಯನ್ನು ಅನುಭವಿಸ್ತಾ ವೈಭವದಿಂದ ಸಮೃದ್ಧಿಯಿಂದ ಜೀವನವನ್ನು ನಡೆಸಿದ್ದಾರೆ. ಈ ಕಥೆಯನ್ನು ಬೃಹದಶ್ವರು ಯುಧಿಷ್ಠಿರನಿಗೆ ಹೇಳುತ್ತಾರೆ. ಯುಧಿಷ್ಠಿರ, ಗಂಡ ಎಲ್ಲಿಯೋ, ಹೆಂಡತಿ ಎಲ್ಲಿಯೋ, ತಾನೊಬ್ಬನೇ ನಲ, ಗತಿ ಕಾಣದೆ ಅಲದಾಡಿದ, ಮೈಯೆಲ್ಲ ವಿಕಾರ, ಸೌಂದರ್ಯ ಹೋಯಿತು, ರೂಪ ಹೋಯಿತು, ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಕಷ್ಟಪಟ್ಟ ನಲ, ನೀನೂ ವನವಾಸದಲ್ಲಿದ್ದೀ ನಿಜ ಯುಧಿಷ್ಠಿರ, ತಮ್ಮಂದಿರು ನಾಲ್ಕು ಜನ ಜೊತೆಗಿದ್ದಾರೆ, ಹೆಂಡತಿ ಮರ್ಯಾದೆಯಿಂದ ಜೊತೆಗಿದ್ದಾಳೆ, ಅರ್ಧ ಬಟ್ಟೆಯನ್ನು ಉಟ್ಟು ಒದ್ದಾಡಿದಳು ದಮಯಂತಿ, ಅಕ್ಷಯ ವಸನವನ್ನೇ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಕರುಣಿಸಿದ್ದಾನೆ, ನಿನಗೇನು ಕಡಿಮೆಯಾಗಿದೆ? ತಮ್ಮಂದಿರು ಜಗಳ ಆಡಿ ಜೂಜಾಡಿ ಹೊರಗೆ ಹಾಕಿದರು. ದುರ್ಯೋಧನ ಏನೋ ಜಗಳ ಆಡಿದ ನಿಜ, ಆದರೆ ಸ್ವಂತ ತಮ್ಮಂದಿರು ಭೀಮ, ಅರ್ಜುನ, ನಕುಲ, ಸಹದೇವರು ಇಂತಹ ವಿಷಮ ಸ್ಥಿತಿಯಲ್ಲಿಯೂ ನಿನ್ನನ್ನು ಬಿಡದಂತೆ, ನೆರಳಿನಂತೆ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ನಿಂತಿದ್ದಾರೆ. ನಿನಗೇನು ಸೌಖ್ಯ ಕಡಿಮೆಯಾಗಿದೆ? ದೇವರು ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಅಂತ ಚಿಂತನೆ ಮಾಡು. ನನ್ನಷ್ಟು ದುಃಖಿಗಳೇ ಯಾರಿಲ್ಲ ಅಂತೀಯಲ್ಲ, ನಿನ್ನಷ್ಟು ಸುಖಿ ಯಾರಿಲ್ಲ. ಅನ್ನಕ್ಕೆ ಗತಿ ಇರಲಿಲ್ಲ ಅವರಿಗೆ, ನಿನಗೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ, ಬೇಕಾದಷ್ಟು ಅನ್ನ, ಬಂದವರಿಗೆ ಸಮೃದ್ಧವಾಗಿ ಅನ್ನದಾನ ಮಾಡುವುದಕ್ಕೆ ಅಕ್ಷಯ ಪಾತ್ರವಿದೆ. ಹೆಂಡತಿ ಇದ್ದಾಳೆ, ಸಮೃದ್ಧವಾದ ಅನ್ನ ಇದೆ, ಅತಿಥಿ ಅಭ್ಯಾಗತರ ಸತ್ಕಾರವನ್ನು ಮಾಡಿ ಅರಣ್ಯದಲ್ಲಿ ಹೊಸ ರಾಜ್ಯವನ್ನೇ ಸ್ಥಾಪನೆ ಮಾಡಿ ಸುಖವಾಗಿ ಮೆರೀತಾ ಇದ್ದೀರಿ. ಇದೇನು ವನವಾಸ? ಹೆಸರಿಗೆ ವನವಾಸ. ಎಲ್ಲ ಸೌಭಾಗ್ಯ ದೇವರು ನಿಮಗೆ ಕೊಟ್ಟಿದ್ದಾನೆ, ಯಾಕೆ ದುಃಖ ಪಡ್ತೀಯ? ಆ ನಲದಮಯಂತೆಯರನ್ನು ನೋಡಿ ದೇವರು ನಿನ್ನ ಮೇಲೆ ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಅಂತ ಸ್ಮರಿಸಿ ಸಂತೋಷವಾಗಿರು ಅಂತ ಬೃಹದಶ್ವರು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡುತ್ತಾರೆ. ಒಂದು ವಿಚಿತ್ರ ಅಂದರೆ ಈ ಕಥೆ ದ್ರೌಪದಿಯ ಕಥೆಯೇ ಇದು. ನಲರಾಜನ ಮಕ್ಕಳು ಇಬ್ಬರು, ಇಂದ್ರಸೇನ ಗಂಡು, ಇಂದ್ರಸೇನ ಹೆಣ್ಣು. ಆ ಇಂದ್ರಸೇನ ಅಂದರೆ ಬೇರೆ ಯಾರಲ್ಲ, ದ್ರೌಪದಿಯ ಪೂರ್ವಜನ್ಮ ಅದು. ಆ ಇಂದ್ರಸೇನೆಯೇ ದ್ರೌಪದಿಯಾಗಿ ಅವತಾರ ಮಾಡಿದ್ದು. ಹಾಗಾದರೆ ಯುಧಿಷ್ಠಿರನಿಗೆ ಬೃಹದಶ್ವರು ಹೇಳಿದ ಕಥೆ ಯಾರದೋ ಕಥೆಯಲ್ಲ ಅದು. ನಲ ಅಂದರೆ ಒಂದರ್ಥದಲ್ಲಿ ಯುಧಿಷ್ಠಿರನ ಮಾವನೇ. ಈ ಜನ್ಮದಲ್ಲಿ ದ್ರೌಪದಿಯ ತಂದೆ ದ್ರುಪದನಾದರೆ ಇದೇ ದ್ರೌಪದಿಯ ಪೂರ್ವಜನ್ಮದ ತಂದೆಯೇ ನಲ. ನಿನ್ನ ಮಾವನ ಕಥೆಯನ್ನೇ ನಿನಗೆ ಹೇಳಿದ್ದೇನೆ. ನಿನ್ನ ಮಾವನೇ ಪೂರ್ವಜನ್ಮದ ಮಾವ. ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸಿದ ಅನ್ನುವುದನ್ನು ಕಂಡರೆ ನೀನು ದೇವರು ಮಾಡಿದ ಅನುಗ್ರಹವನ್ನು ಸ್ಮರಿಸಿ ಸಮಾಧಾನದಿಂದ ಸಂತೋಷದಿಂದ ಇರು ಎಂಬುದಾಗಿ
ಸಂದೇಶವನ್ನು ಬೃಹದೀಶ್ವರರು ನೀಡಿದ್ದಾರೆ. ಎಲ್ಲ ಸಜ್ಜನರು, ಯುವಕ ಯುವತಿಯರು ಈ ಮಾತನ್ನು ಚೆನ್ನಾಗಿ ತಿಳಿದುಕೊಂಡು ಅತ್ಯಂತ ಪ್ರೇಮದಿಂದ ಪತಿಪತ್ನಿಯರು ಇರಬೇಕು, ಶುದ್ಧ ಚಾರಿತ್ರ್ಯವನ್ನು ಇಬ್ಬರೂ ರಕ್ಷಣೆ ಮಾಡಿಕೊಳ್ಳಬೇಕು. ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಅತ್ತೆ ಮಾವಂದಿರು ಎಲ್ಲರ ಜೊತೆಗೆ ಪ್ರೇಮದಿಂದ ಇದ್ದು ಧರ್ಮದಿಂದ ಜೀವನವನ್ನು ಮಾಡಿ ಭಗವಂತನಲ್ಲಿ, ವಾಯುದೇವರಲ್ಲಿ, ದೇವತೆಗಳಲ್ಲಿ, ಗುರುಗಳಲ್ಲಿ ಪೂರ್ಣವಾದ ವಿಶ್ವಾಸವನ್ನಿಟ್ಟು ಅವರ ಸೇವೆಯನ್ನು ಮಾಡಿದರೆ ಜೀವನದಲ್ಲಿ ಎಲ್ಲವೂ ಮಂಗಲವಾಗುತ್ತೆ ಎನ್ನುವ ಸಂದೇಶವನ್ನು ಮಹಾಭಾರತದ ಮೂಲಕವಾಗಿ ಎಲ್ಲರೂ ಪಡೆಯಬೇಕು. ಜೊತೆಗೆ ಕಲಿಯ ನಾಶವಾಗಬೇಕಾಗಿದ್ದರೆ ಈ ಮಂತ್ರವನ್ನು ನಿತ್ಯದಲ್ಲಿ ಎಲ್ಲರೂ ಪಠನ ಮಾಡಬೇಕು ಅಂತಂತಾರೆ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ. ಕರ್ಕೋಟಕ ನಾಗ, ನಲ, ದಮಯಂತಿ, ಋತುಪರ್ಣ ರಾಜ ಇಷ್ಟು ಜನರ ಸ್ಮರಣೆಯನ್ನು ಮಾಡಿದರೆ ಕಲಿಯ ಬಾಧೆ ಆಗೋದಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ನಿತ್ಯದಲ್ಲಿಯೂ ಇದರ ಸ್ಮರಣೆಯನ್ನು ಮಾಡಿ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಹುಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಹುಮನಾಬಾದ್ ರಸ್ತೆ, ನೆಹರುಗಂಜ್, ಕಲಬುರಗಿ. ಸೊಬಗು, ಸೌಂದರ್ಯ, ಗ್ಲ್ಯಾಮರ್, ಫ್ಯಾಷನ್, ಟ್ರೆಡಿಷನ್, ನಯವಾದ ರೇಷ್ಮೆ ಸೀರೆಗಳಿಗೆ ಕಲಬುರಗಿ ನಗರದ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್. ವಿಶೇಷ ಹಬ್ಬಗಳು, ಮದುವೆ, ಉಪನಯನ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಸಾಂಪ್ರದಾಯಿಕ ಮತ್ತು ನವನವೀನ ಡಿಸೈನರ್ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಮತ್ತು ಬಣ್ಣಗಳಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿ. ಕಾಂಜೀವರಂ, ಧರ್ಮಾವರಂ ಸಿಲ್ಕ್, ವಿಶ್ವ ಪ್ರಸಿದ್ಧ ಮೈಸೂರು ಸಿಲ್ಕ್ಸ್, ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು, ಕೊಯಮತ್ತೂರ್ ಸೀಕೋ ಸಿಲ್ಕ್, ನಾರಾಯಣ್ ಪೇಟ್ ಸೀರೆಗಳು, ಮಲಾಯ್ ಸಿಲ್ಕ್ ಎಂದೇ ಪ್ರಸಿದ್ಧಿ ಪಡೆದ ಸಾಫ್ಟ್ ಸಿಲ್ಕ್, ಬನಾರಸ್ ಸೀರೆಗಳು, ಇಲ್ಕಲ್ ರೇಷ್ಮೆ ಸೀರೆಗಳು ಮತ್ತು ಬಗೆ ಬಗೆಯ ಕಾಟನ್ ಸೀರೆಗಳು ಸೇರಿದಂತೆ ಫ್ಯಾನ್ಸಿ ಡಿಸೈನರ್ ಮತ್ತು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್. ಭೇಟಿ ಕೊಡಿ ಲಕ್ಷ್ಮೀ ವಿಷ್ಣು ಸಿಲ್ಕ್ಸ್, ನಂಬರ್ 144, ಬಸುದೆ ಟವರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 277 621. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು.